जीवन यार नमक आगे यार नंबर मोस होगी इन मेले ना उद्धार नंबिक निरीक्ष इवत नंबिके निरीक्षे हम सत्य अधिकार सर्वशक्तन देवर जीवन नमलोक नमे। ननगेस्तु आनंद येसु नन्न बालिगे बेलकादा ननगेस्तु आनंद नन्न हृदयदोलु येसु नन्न आलो चनयु येसु नन्न हृदयदोलु येसु नन्न आलो सर्व संबत्तु ननगे कोटे लोकवन्ने सृष्टिसी सर्व संबत्तु ननगे कोटे निन्ना आत्मन बलदिंदले नन्ना तुम्बिसु दिन दिनवु निन्ना आत्मना बलदिंदले नन्ना तुम्बिसु दिन दिनवु नन्ना हृदयदोलु येसु नन्न आलो चनयु येसु एष्टु जनर हृदय येसु एष्टु जनर आलोचने देवर वाक्य कड़े तिरुगुत्ता इदे चिंदेगलु शगड परिशुद्ध आत्मनल्लि हालेलूय कर्तनिगे नेरागि तिरुगिसल्पडलि ಹೃದಯಗಳು ಯೇಸುವಿನ ಆತ್ಮನಲ್ಲಿ ದೇವರ ವಾಕ್ಯಕ್ಕೆ ನೇರಾಗಿ ತಿರುಗಿಸಲ್ಪಡಲಿ ರೇ ಬಗಡಗದರ ಬಲಶಿಖರಗದಲಮ ರೇ ಮರಗದರ ಯೇಸು ನನ್ನ ಬಾಳಿಗೆ ಬಲಕಾದ ನನಗೆ ಆನಂದ ದೇವರ ವಾಕ್ಯಕ್ಕಾಗಿ ಧ್ಯಾನದ ವಾಕ್ಯಕ್ಕಾಗಿ ಯೋವಾನ್ ಸುವಾರ್ತೆ 1ನೇ ಅಧ್ಯಾಯ 9ನೇ ವಾಕ್ಯ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ನಿಜವಾದ ಬೆಳಕು ಲೋಕಕ್ಕೆ ಬರಬೇಕಾಯಿತು ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದಾಗಿದೆ ಹಲ್ಲೆಲೂಯಾ ಸೋ ನಿಜವಾದ ಬೆಳಕು ಈ ಲೋಕಕ್ಕೆ ಬರಬೇಕಾಯಿತು ಆ ಬೆಳಕೇ ಯಾರಿಗೆ
ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವದಿಗೆ ಶಕ್ತಿ ಉಳ್ಳದು ಸಾಮರ್ಥ್ಯ ಉಳ್ಳದು ಹಲ್ಲೆಲೂಯ ಅದನೇ ಅಪೊಸ್ತಲನು ಪೇತ್ರ ಮಾತನಾಡುವಾಗ ಅಲ್ಲಿ ಇಸ್ರಾಯೇಲರ ಜನರ ಮಧ್ಯದಲ್ಲಿ ಮಗ ಯಾಜಕರ ಮಧ್ಯದಲ್ಲಿ ಅವನು ಮಾತನಾಡುತ್ತಾ ಇದ್ದಾಗ ಅಪೊಸ್ತಲ ಕೃತ್ಯಗಳ 3ನೇ ಅಧ್ಯಾಯದಲ್ಲಿ ಹೇಳ್ತಾದಾನೆ ಯಾಜಕರೇ ಹಿರಿಯರೇ ಸಭೆಕರೇ ಕೇಳ್ರಿ ಆಕಾಶ ಕೆಳಗೆ ಭೂಮಿಯ ಮೇಲೆ ಯೇಸು ಎಂಬದಾದ ಬೆಳಕಿನ ನಾಮ ಅಲ್ಲದೆ ಮನುಷ್ಯನ ಒಳಗಡೆ ಬೇರೆ ಯಾವ ನಾಮವು ಕೊಡಲ್ಪಟ್ಟಿಲ್ಲ ಅಲ್ಲೆಲೂಯ ಒಂದೇ ನಾಮ ಅದು ಯೇಸುವಿನ ನಾಮ ಆಕೆ ಹೇಳ್ತದೆ ಆ ನಾಮವೇ ಬೆಳಕು ಅದುವೇ ನಿಜವಾದ ಬೆಳಕು ಆ ಬೆಳಕು ಎಂಥ ಮನುಷ್ಯನನ್ನು ಪ್ರಜ್ವಲಿಸುವುದಿಗೆ ಶಕ್ತಿ ಉಳ್ಳದಂದ ಬೆಳಕು ಅಲ್ಲೆಲೂಯ ಸರಿ ಯಾರಲ್ಲ ಅದು ಪ್ರಜ್ವಲಿಸುವುದಿಗೆ ಶಕ್ತಿ ಉಳ್ಳದು ಯೆಸಾಯ ಪ್ರವಾದನೆ ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ಮುಂಚೆ ಈ ಬೆಳಕು ಹುಟ್ಟುವುದಕ್ಕೆ ಮುಂಚೆ ಒಂದು ಪ್ರವಾದಿ ಅವನು ಹೇಳಿದಂತ ಕಾರ್ಯಗಳನ್ನು ಸ್ವಲ್ಪ ಗಮನಿಸೋಣ ಯೆಸಾಯ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 2ನೇ ವಾಕ್ಯ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ಕತ್ತಲಲ್ಲಿ ಸಂಚರಿಸಿದಂತ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು ದೊಡ್ಡ ಬೆಳಕು ಕಾಣಿಸಿತ್ತು ಕಾರ್ಗತ್ತಲಾದ ದೇಶದಲ್ಲಿ ಇದ್ದವರಿಗೆ ಕಾರ್ಗತ್ತಲಾದ ದೇಶದಲ್ಲಿ ಇದ್ದವರಿಗೆ ಹಂಗಂದ್ರೆ ಬರ ದೇಶದಲ್ಲಿ ಇದ್ದವರಿಗೆ ಆಶೀರ್ವಾದ ಇಲ್ಲದಂತ ದೇಶದಲ್ಲಿ ಇದ್ದವರಿಗೆ ಕತ್ತಲೆಯಲ್ಲಿ ಇದ್ದವರಿಗೆ ದೊಡ್ಡ ಬೆಳಕು ಕಾಣಿಸಿಕೊಂಡಿತ್ತು ಅಲ್ಲೆಲೂಯ ಕತ್ತಲೆ ಏನು ಎಂಬುದಾಗಿ ಕೇಳುವಾಗ ನೀವು ಅನೇಕ ಕಾರ್ಯಗಳು ಕತ್ತಲೆಯಾಗಿದೆ ಒಂದು ಕತ್ತಲೆ ಕಾರ್ ಕತ್ತಲೆ ಏನೆಂಬುದಾಗಿ ಕೇಳುವಾಗ ಕೀರ್ತನೆ 49ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅದೋ ಲೋಕದ ಕತ್ತಲೆ ಅದು ಭಯಂಕರವಾದ ಕತ್ತಲೆ ಹಂಗಂದ್ರೆ ಏನರ್ಥ ಮರಣ ಭಯ ಮರಣವನ್ನ ಕೊಡುವಂತ ಒಂದು ಸಂದರ್ಭ ಮರಣವು ಭಯಂಕರವಾದ ಒಂದು ಕತ್ತಲೆ ಅಲ್ಲೆಲೂಯ ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದೇವೆ ಈಗ ಮತ್ತೆಯ ಸುವಾರ್ತೆ ಇಳಿಸಿದಾಗ ಈ ಪ್ರವಾದಿಯ ಪ್ರವಾದನೆ ನೆರವೇರುವುದನ್ನ ಮತ್ತೆಯ ಸುವಾರ್ತೆಯಲ್ಲಿ ನಾವು ನೋಡಲಿಕ್ಕೆ ಆಗ್ತದೆ ಮತ್ತೆಯ ಸುವಾರ್ತೆ 4ನೇ ಅಧ್ಯಾಯ 15ನೇ ವಾಕ್ಯ 16ನೇ ವಾಕ್ಯ ಜಬಿಲೂನ್ ಸೀಮೆ ಮತ್ತು ನೆಫ್ತಲೀಮ್ ಸೀಮೆ ಯೋರ್ದನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲ್ಲಾಯ ಸೀಮೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ಕತ್ತಲಲ್ಲಿ ವಾಸಿಸುತ್ತಾ ಇದ್ದಂತ ಈ ಸೀಮೆಗಳಲ್ಲಿ ಇದ್ದಂತ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತ್ತು ದೊಡ್ಡ ಬೆಳಕು ಕಾಣಿಸಿತ್ತು ಕಾರ್ಗತ್ತಲಾದ ದೇಶದಲ್ಲಿ ಇದ್ದವರಿಗೆ ಕಾರ್ಗತ್ತಲಾದ ದೇಶದಲ್ಲಿ ಇದ್ದವರಿಗೆ ಸೂರ್ಯೋದಯವಾಯಿತು ಎಂಬ ಸೂರ್ಯ ಉದಯವಾಗಿತ್ತು ಎಂಬುದಾಗಿ ಹೇಳಿದನು ಕೆಳಗೆ ಅಂದಿನಿಂದ ಯೇಸು ಸರ್ ರೈಟ್ ಹೇಳಿದನು ಅಂತ ಮುಗಿದಿದೆ ಅದರ ಮೇಲುಗಡೆ ನಿಮಗೆ ಇರಬಹುದು 14ನೇ ವಾಕ್ಯದಲ್ಲಿ ಯೆಸಾಯ ಪ್ರವಾದಿ ಹೇಳಿದ ರೀತಿಯಲ್ಲಿ ಯೇಸು ಅಲ್ಲಿ ಹುಟ್ಟಿದಾನೆ ಅಲ್ಲೆಲೂಯ ಯೇಸು ಕ್ರಿಸ್ತನಲ್ಲಿ ಹುಟ್ಟಿದಂತ ಆ ದಿನಮಾನಗಳಲ್ಲಿ ಬರೆಯಲ್ಪಡ್ತಾ ಇದೆ ಕಾರ್ಗತ್ತಲೆ ದೇಶಕ್ಕೆ ಕತ್ತಲೆಯಲ್ಲಿ ಮರಣ ಕತ್ತಲೆಯಲ್ಲಿ ವಾಸಿಸುವಂತ ಜನರಿಗೆ ದೊಡ್ಡ ಬೆಳಕು ಉಂಡಾಯಿತು ಸೊ ಈ ಬೆಳಕು ಯಾರಿಗೆ ಉಂಡಾಯಿತು ಕ್ರೈಸ್ತನಿಗೆ ಮಾತ್ರವಾ ಇದು ಕ್ರೈಸ್ತನಿಗೆ ಮಾತ್ರವಾ ಈ ಬೆಳಕು ಉಂಡಾಯಿತು ಎಂಬುದಾಗಿ ಕೇಳುವಾಗ ಒಂದು ಪೇತ್ರ ಸಾರಿ ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 30ನೇ ವಾಕ್ಯದಿಂದ 32ನೇ ವಾಕ್ಯ ತನಕ ಒಂದು ಶ್ರೇಷ್ಠವಾದ ಮನುಷ್ಯನನ್ನ ಅಲ್ಲಿ ನೋಡಲಿಕ್ಕೆ ಆಗುತ್ತದೆ ದೇವರ ಒಂದು ಪ್ರವಾದನೆ ಅವನು ಹೊಂದಿದ ಏನು ನಿಜವಾದ ಬೆಳಕನ್ನ ರಕ್ಷಣೆಯನ್ನ ನಿನ್ನ ಕಣ್ಣುಗಳು ಕಾಣುವ ತನಕ ನಿನಗೆ ಮರಣ ಇಲ್ಲ ಎಂಬುದಾಗಿ ಅಂತ ಒಂದು ಪ್ರವಾದನೆಯನ್ನ ಹೊಂದಿದಂತ ಸಿಮಿಯೋನ್ ಎಂಬುದಾದ ದೇವ ಮನುಷ್ಯನು ಪರಿಶುದ್ಧ ಆತ್ಮನ ಪ್ರಯತ್ನನಾಗಿ ಪರಿಶುದ್ಧ ಆತ್ಮನ ಪ್ರಯರ್ಪಣೆಯಿಂದ ಅಲ್ಲಿ ಅವನು ಹೇಳುವಂತ ಮಾತುಗಳನ್ನ ಸ್ವಲ್ಪ ಗಮನಿಸೋಣ 30ರಿಂದ 32 ತನಕ ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆ ನೀನು ನೇಮಿಸಿರುವಂತ ಲೋಕದ ರಕ್ಷಕನನ್ನ
ಇದೀ ಜಗತ್ತಿಗೆ ರಕ್ಷಕನನ್ನ ನನ್ನ ಕಣ್ಣಾರ ಕಂಡೇನು ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಎಲ್ಲಾ ಜನರಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿ ಕೊಟ್ಟಿದ್ದೀ ಆತನನ್ನ ಒದಗಿಸಿ ಕೊಟ್ಟಿದ್ದೀ ಹಲ್ಲೆಲೂಯಾ ಅನ್ಯರಿಗೆ ಎಲ್ಲಾ ಜನರಿಗೆ ಇದೀ ಜಗತ್ತಿನ ಜನರಿಗೆ ಆತನು ಬೆಳಕಾಗಲಿ ಎಂಬುದಾಗಿ ಆತನನ್ನ ಒದಗಿಸಿ ಕೊಟ್ಟಿದ್ದಿ ಆತನು ಅನ್ಯ ದೇಶದವರಿಗೆ ಜ್ಞಾನೋದಯ ಬೆಳಕು ಆಮೆನ್ ಅನ್ಯ ದೇಶದವರಿಗೆ ಸಗ ಆತನು ಜ್ಞಾನೋದಯ ಬೆಳಕು ಎಂಬುದಾಗಿ ವಾಕ್ಯ ಹೇಳುತ್ತದೆ ಹಲ್ಲೆಲೂಯಾ ಈ ಬೆಳಕು ಎಲ್ಲರನ್ನು ಪ್ರಚೋದಿಸುತ್ತದೆ ನಿನ್ನೆ ತನಕ ದೇವರ ವೈರಿಯಾಗಿದ್ದವನು ಇವತ್ತು ದೇವರ ದಾಸನಾಗಿ ದೇವರ ಭಕ್ತನಾಗಿ ಜೀವಿಸುವಾಗ ಅವನ ಜೀವಿತವನ್ನ ದೇವರು ಹೇಗೆ ಆಶೀರ್ವಾದ ಮಾಡಿದನು ಎಂಬುದಾಗಿ ಕೇಳುವಾಗ ವೈರಿಯನ್ನು ಪ್ರೀತಿಸಿ ವೈರಿಕಾಗಿ ಈ ಜಗತ್ತಲ್ಲಿ ಬೆಳಕಾಗಿ ಬಂದಂತ ಉತ್ತಮವಾದ ದೇವರು ಯೇಸು ಕ್ರಿಸ್ತನು ಹಲ್ಲೆಲೂಯಾ ಸ್ತೋತ್ರ ಇದನ್ನು ಯಾವ ರೀತಿಯಾದ ಕತ್ತಲೆಯಿಂದ ಹೊರಗ ತಂದನು ಎಂಬುದಾಗಿ ಅಲ್ಲಿ ಪೇತ್ರನು ಹೇಳುವಾಗ ಒಂದು ಪೇತ್ರ 2:9 ವಾಕ್ಯವದನ್ನ ನೀವಾದರೂ ನಿಮ್ಮನ್ನ ಕತ್ತಲೆಯೊಳಗಿಂದ ಕರೆದು ಕತ್ತಲೆ ಒಳಗಡೆ ಇದ್ದಂತ ವ್ಯಕ್ತಿಯನ್ನ ಕರೆದು ಹಲ್ಲೆಲೂಯಾ ಪ್ರೈಸ್ ಅಲ್ಲ ನೀವಾದರೂ ನಿಮ್ಮನ್ನ ನೀವು ಎಲ್ಲಿದ್ದೀರಿ ನಮ್ಮ ಜೀವಿತ ಎಲ್ಲಿ ಇತ್ತು ಇವತ್ತು ಸಗ ಕತ್ತಲೆಯಲ್ಲಿ ಇದ್ದವರು ಇಲ್ಲಿ ಬಂದಿರುವುದಾದರೆ ಅಲ್ಲೆಲೂಯಾ ಒಬ್ಬ ದೇವರು ಕರೆಯುತ್ತಾನೆ ಕತ್ತಲೆಯಲ್ಲಿ ಇದ್ದಂತ ನಿಮ್ಮನ್ನ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಏನಕ್ಕೆ ಕರೆದಿದ್ದಾನೆ ಆಶ್ಚರ್ಯಕರವಾದ ಬೆಳಕಲ್ಲಿ ಸೇರಿಸುವುದಕ್ಕೆ ಪ್ರತಿಯೊಬ್ಬನ ಕರೆಯುತ್ತಾನೆ ಅಲ್ಲೆಲೂಯಾ ಯೇಸು ಕರೆಯುತ್ತಾನೆ ಅಲೆಯ ಹಾಡು ಒಂದೇ ಒಂದು ಚರಣ ಹಾಡನ್ನ ಅಲ್ಲೆಲೂಯಾ ಯೇಸು ಕರೆಯುತ್ತಾನೆ ಹಂಬಾಲದಿಂದ ತನ್ನ ಸ್ತವ ಸಾಚಿ ಯೇಸು ಕರೆಯುತ್ತಾನೆ ಹಂಬಾಲದಿಂದ ತನ್ನ ಸ್ತವ ಸಾಚಿ ಯೇಸು ಕರೆಯುತ್ತಾನೆ ಕಣ್ಣೀರಿನ ಬರಲು ಸಂಪೂರ್ಣ ಒರೆಸಿ ಬಿಡುವ ಯಾರಾಗಿದ್ದರು ಭೇದವು ಇಲ್ಲದೆ ಕೃಪೆಯಿಂದ ನಿನ್ನ ಕಾಪಾಡುವ ಓಹೋ ಯಾರಾಗಿದ್ದರು ಭೇದವು ಇಲ್ಲದೆ ಕೃಪೆಯಿಂದ ನಿನ್ನ ಕಾಪಾಡುವ ಹಲ್ಲೆಲೂಯಾ ಯೇಸು ಕರೆಯುತ್ತಾನೆ ಕತ್ತಲೆಯಲ್ಲಿ ಹಣದ ತೊಂದರೆಯಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ನಿರೀಕ್ಷೆ ಇಲ್ಲದಂತ ಸಂದರ್ಭದಲ್ಲಿ ಇರುವಂತವರನ್ನ ಆಶ್ಚರ್ಯಕರವಾದ ಬೆಳಕಕ್ಕೆ ನಾನು ಅನೇಕ ಸಾಕ್ಷಿ ಹೇಳಬಹುದು ಇಡೀ ಈ ಸರ್ವಿಸ್ ಎಲ್ಲ ಸಾಕ್ಷಿ ಹೇಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ. ಆದರೆ ಇಬ್ಬರನ್ನ ಸ್ವಲ್ಪ ಎಲ್ಲರಿಗೆ ಫೇಮಸ್ ಆಗಿರುವಂತ ಇಬ್ಬರನ್ನ 60 ವಯಸ್ಸಲ್ಲಿ ರಿಟೈರ್ಮೆಂಟ್ ಆಗಿ ಹೆಂಡತಿನೂ ಸಗ ಬಿಟ್ಟು ಹೋಗಿಬಿಟ್ಟ ಜೀವನದಲ್ಲಿ ಯಾರು ಇಲ್ಲ ಅವರು ರಿಟೈರ್ ಆಗಿದಂತ ಆಫೀಸಲ್ಲಿ ಸ್ವಲ್ಪವೇ ಅವರಿಗೆ ಹಣ ಸಿಕ್ಕಿತ್ತು. ಇದನ್ನ ಇಟ್ಟುಕೊಂಡು ಜೀವ ಕಾಲವೆಲ್ಲ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಒಂದು ಅಜ್ಜ ದೇವರ ಬಲಿಯಲ್ಲಿ ಪ್ರಾರ್ಥಿಸುತ್ತಾನಪ್ಪ ಇಷ್ಟೇ ಹಣ ಇದೆ ನನಗಂತೂ ರಿಟೈರ್ ಆಯಿತು ನಾನು ಹೋಗಿ ಇನ್ಮೇಲೆ ಏನು ಸಂಪಾದನೆ ಮಾಡಿ ಬದುಕಲಿ ನನಗೆ ಯಾರು ಇಲ್ಲ ನೀನು ಮಾತ್ರ ಸಹಾಯಕನು ನಾನು ಏನು ಮಾಡಲಿ ದೇವರು ಎಂಬುದಾಗಿ ಹೇಳಿದಾಗ ದೇವರು ಅಂದ ಅಜ್ಜನಿಗೆ ಒಂದು ಆಲೋಚನೆ ಕೊಟ್ಟು ಬೀದಿಯಲ್ಲಿ ಒಂದು ಗಾಡಿ ತಳ್ಳು ಗಾಡಿಯಲ್ಲಿ ವ್ಯಾಪಾರ ಮಾಡುವಂತೆ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸಿದಾಗ ಇವತ್ತು ಆ ಬಿಸ್ನೆಸ್ KFC ಇಂಟರ್ನ್ಯಾಷನಲ್ ಬಿಸ್ನೆಸ್ ಹಲ್ಲೆಲೂಯಾ ಯಾವಾಗ 60 ವಯಸ್ಸಲ್ಲಿ ಕತ್ತಲೆಯಲ್ಲಿ ಇದ್ದಂಥ ವ್ಯಕ್ತಿಯನ್ನ ಕರೆದಾಗ ಇಡೀ
ಜಗತ್ತೆಲ್ಲಾ ತುಂಬಿಕೊಂಡುವಂತ ಒಂದು ಕೆಎಫ್ಸಿ ಅಲ್ಲೆಲೂಯಾ ಪ್ರೈಸ್ ಅಲ್ಲಾ ರೆಸ್ಟೋರೆಂಟ್ ಅನ್ನ ದೇವರು ಆ ಅಜ್ಜನ ಜೀವಿತದಲ್ಲಿ ಬೆಳಕನ್ನ ಕೊಟ್ಟಿದನು. ಅದೇ ರೀತಿಯಾಗಿ ಒಂದು ಬಡತನದಲ್ಲಿ ಉಟ್ಟು ಕುಡುಕ ಎಂಬುದಾಗಿ ಹೇಳಬಹುದು, ಒಂದು ಕುಡುಕನ ಸಂಗಡ ಜೀವನ ಮಾಡುತ್ತಾ ಇದ್ದಂತ ಒಂದು ಭಕ್ತಿ ಉಳ್ಳದಂತ ಒಬ್ಬ ಸ್ತ್ರೀ, ಒಬ್ಬ ಸಹೋದರಿ, ಆಕೆ ಪ್ರಾರ್ಥಿಸಿ 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 ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದಾಗ ಆತನ ಆಕೆ ಗಂಡನ ಕುಡುಕತನವನ್ನ ದೇವರು ರಕ್ಷಿಸಿದ ಮಾತ್ರವಲ್ಲ, ಆಕೆ ಬಡ ಸ್ಥಿತಿಯಾಗಿದ್ದ, ಕುಡುಕನ ಮನೆಯಲ್ಲಿ ಏನಿದೆ ಏನು ಇಲ್ಲ, ಬಡ ಸ್ಥಿತಿಯಾಗಿದ್ದ, ಆದರೆ ಆಕೆ ಜೀವಿತದಲ್ಲಿ ಕತ್ತಲೆಯಿಂದ ದೇವರು ಕರೆದಾಗ ಇವತ್ತು ಕೊಕ್ಕೋಲಾ ಕಂಪೆನಿ ಅಲ್ಲೆಲೂಯಾ ನನ್ನ ಕತ್ತನಿಗೆ ಎಲ್ಲವೂ ಮಾಡುವುದಕ್ಕೆ ಸಾಧ್ಯ. ಅಲ್ಲೆಲೂಯಾ ಅಲ್ಲೆಲೂಯಾ ಆತನಿಗೆ ಅಸಾಧ್ಯವೂ ಒಂದು ಇಲ್ಲ. ಒಂದೇ ಒಂದು ಚರಣಾಡೋಣ. ಅಸಾಧ್ಯವೂ ಒಂದೂ ಇಲ್ಲ ನಿನ್ನಿಂದ ಅಸಾಧ್ಯ. ನೀವು ಕೈ ತಟ್ಟರೆ ಹಾಡುವರ್ತ. ಓಹೋ ಅಸಾಧ್ಯವೂ ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಸಗಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಗಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಹಾಡಲ್ಲ ಅಸಾಧ್ಯವೂ ಸುಂದರ ದ್ವಾರದಲ್ಲಿ ಹುಟ್ಟು ಕುಂಟನೊಪ್ಪ ನಡೆದನು ಯೇಸು ನಾಮದಿ. ಸುಂದರ ದ್ವಾರದಲ್ಲಿ ಹುಟ್ಟು ಗುಂಡನೊಪ್ಪ ನಡೆದನು ಯೇಸು ನಾಮದಿ. ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ. ಹಲ್ಲೆಲೂಯಾ. ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ. ಅಸಾಧ್ಯವೂ ನಿನ್ನಿಂದ ಸಾಧ್ಯವೂ ಒಂದು. ಹಲ್ಲೆಲೂಯಾ. ಎಂತ ಕತ್ತಲೆ, ಮರಣದ ಕೊನೆಗೆ ಹೋಗಿದವರು ಇವತ್ತು ಬದುಕಿ ಇಲ್ಲೇ ಜೀವಂತರಾಗಿ ಇದ್ದೀರಿ. ಇದೇವೆ ಹಲ್ಲೆಲೂಯಾ ಪ್ರೈಸ್ ಅಲ್ಲ. ಕೊರೋನಾ ಬಂದ್ರೂ ಇವತ್ತು ಜೀವಂತನಾಗಿ ನಿಂದಿದ್ದೇವೆ. ಹಲ್ಲೆಲೂಯಾ ಪ್ರೈಸ್ ಅಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಂಥ ಕತ್ತಲೆಯಿಂದಲೂ ಪ್ರಜ್ವಲಿಸುವುದಿಗೆ ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಬಟ್ ಈ ಕತ್ತಲೆಗೆ ದೇವರು ಈ ಪ್ರಕಾಶವನ್ನ ಈ ಬೆಳಕನ್ನ ಹೇಗೆ ಕೊಟ್ಟನು ಎಂಬುದಾದ ವಿಧಾನ ದೊಡ್ಡದು. ಹಲ್ಲೆಲೂಯಾ. ಯೇಸು ಬಂದ ಕೂಡಲೇ ನಾನು ಬಂದೆ, ನಾನು ಬೆಳಕು, ಎಲ್ಲ ಇಡೀ ಲೋಕದವರು ಕತ್ತಲೆ ಹೋಗಲಿ ಎಂಬುದಾಗಿ ಸುಮ್ಮನೆ ಬರೀ ಮಾತಿನಲ್ಲೋ ಆತನಲ್ಲಿ ಇರುವಂತ ಸರ್ವಶಕ್ತಿಯಲ್ಲಿಯೋ ಆತನು ಹೇಳಿಲ್ಲ. ಹಲ್ಲೆಲೂಯಾ. ಆತನು ಕೊಟ್ಟಂದ ಕಾರ್ಯ ಬಹುದೊಡ್ಡದು. ಯೋವಾನ್ ಸುವಾರ್ತೆ 1:4 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿ. ಆ ಜೀವವು ಮನುಷ್ಯನಿಗೆ ಬೆಳಕಾಯಿತು. ಹಲ್ಲೆಲೂಯಾ. ಏನತ್ರಿ ಪರಲೋಕದಿಂದ ಇಳಿದು ಬಂದಂತ ಯೇಸು ಕ್ರಿಸ್ತನ ಒಳಗಡೆ ಜೀವ ಇತ್ತು. ನಮಗೆಲ್ಲಕ್ಕೆ ಜೀವ ಇದೆಯಲ್ಲ, ಅದಕ್ಕೆ ಕೂತೀವಿ ಇಲ್ಲಿ, ಇಲ್ಲಂದ್ರೆ ಸಮಾಧಿಯಲ್ಲಿ ಮಣ್ಣು ಮಾಡಿರ್ತಾರೆ. ಹಲ್ಲೆಲೂಯ. ನಮಗೆ ಜೀವ ಇದ್ದಂತ ರೀತಿಯಲ್ಲಿ ಆತನಲ್ಲಿ ಜೀವ ಇತ್ತು. ಆ ಜೀವವು ಹೇಗೆ ಮನುಷ್ಯನಿಗೆ ಬೆಳಕಾಯಿತು? ಜೀವವನ್ನ ಮನುಷ್ಯನಿಗಾಗಿ ಕೊಟ್ಟ. ಜೀವ ಕೊಟ್ಟು ಕತ್ತಲೆಯನ್ನ ಬೆಳಕಾಗಿ ಮಾಡಿದ. ಅದು ಬೆಳಕು. ಈ ಕತ್ತಲೆಯನ್ನು ಪ್ರಜ್ವಲಿಸುವುದಿಗೆ ಅದು ತನ್ನನ್ನೇ ಸಮರ್ಪಿಸಿ, ತನ್ನನ್ನೇ ಅರ್ಪಿಸಿ, ತನ್ನನ್ನೇ ಬಲಿಯಾಗಿ ಕೊಟ್ಟು ಇವತ್ತು ನಮ್ಮ ಕತ್ತಲೆಯನ್ನು ಓಡಿಸಿ ನಮ್ಮ ಜೀವಿತದಲ್ಲಿ ಬೆಳಕನ್ನು ಅದು ಕೊಟ್ಟಿತ್ತು. ವಾಕ್ಯ ಓದ್ರಿಮ್ಮ. ಯೋವಾನ್ ಸುವಾರ್ತೆ 3:16 ಓದಮ್ಮ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು. ದೇವರು ಈ ಲೋಕವನ್ನ ಬೆಳಕಾಗಿ ಮಾಡುವುದಿಗೆ, ಈ ಲೋಕದ ಜನರನ್ನ ಬೆಳಕಾಗಿ ಮಾಡುವುದಿಗೆ, ಈ ಲೋಕದ ಜನರ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಒಬ್ಬನೇ ಮಗನನ್ನ ಬಲಿಯಾಗಿ ಕೊಟ್ಟನು. ಹಲ್ಲೆಲೂಯಾ. ವಿಮೋಚಕನಾಗಿ ಬಂದ, ಪಾಪದ ಪರಿಹಾರಿಯಾಗಿ ಬಲಿಯಾಗಿ ದೇವರು ಕೊಟ್ಟನು. ಕಾರಣ ನಮ್ಮನ್ನ ಆತನು ಪ್ರೀತಿಸಿದಂತ ಕಾರಣ. ಬೆಳಕು
ಸುಮ್ಮನೆ ನಮ್ಮ ಜೀವಿತದಲ್ಲಿ ಬಂದಿಲ್ಲ. ಅಲ್ಲೆಲ್ಲೂಯ್ಯ, ಅದು ಜೀವ ಕೊಟ್ಟು ನಮ್ಮನ್ನ ರಕ್ಷಿಸಿದೆ. ಅಲ್ಲೆಲ್ಲೂಯ್ಯ, ದೇವರು ನಮಗೆ ಸ್ತೋತ್ರ. ಎಫೆಸ್ಯ ಪತ್ರಿಕೆ 1:7 ವಾಕ್ಯ ಓದುವಾಗ, ಯೇಸು ಕ್ರಿಸ್ತನ ರಕ್ತದಿಂದಲೇ ಪಾಪ ಕ್ಷಮಾಪಣೆ ಎಂಬುದಾದ ವಿಮೋಚನೆ ನಮಗೆ ಉಂಟಾಯಿತು. ಏನುಂಟಾಯಿತು? ಕತ್ತಲೆಯಲ್ಲಿ, ಕಾರ್ಗತ್ತಲೆಯಲ್ಲಿ ದಾಸನಾಗಿ, ಗುಲಾಮನಾಗಿ, ಯಾರು ಬಿಡುಗಡೆ ಮಾಡದೆ ಇದ್ದಂತ ದರಿದ್ರದಲ್ಲಿ, ಶಾಪದಲ್ಲಿ, ಕರ್ಮದಲ್ಲಿ, ರೋಗದಲ್ಲಿ, ಬಡತನದಲ್ಲಿ, ಸಿರಿತನದಲ್ಲಿ ಇದ್ದಂತ ನಮ್ಮನ್ನ ಇವತ್ತು ಆಶೀರ್ವಾದ ಉಳ್ಳದ ವ್ಯಕ್ತಿಯಾಗಿ ಬದಲಾಯಿಸುವುದಕ್ಕೆ ಬೆಳಕು ರಕ್ತ ಕೊಟ್ಟು ನಮ್ಮನ್ನ ವಿಮೋಚಿಸಿಕೊಂಡಿತ್ತು. ಅಲ್ಲೆಲ್ಲೋಯ್ಯ, ಅಲ್ಲಿ ನೋಡಿ, ನಾ ಎಫೆಸ್ಯ ಪತ್ರಿಕೆ 2:12 13 ವಾಕ್ಯ ಓದಿರಿ. ಎಫೆಸ್ಯ ಪತ್ರಿಕೆ 2:12-13, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು. ನೀವು ಪೂರ್ವ ಕಾಲದಲ್ಲಿ, ನಾವು ಅನ್ಯರಾಗಿದ್ದೇವೆ. ಭಾರತ ದೇಶದವರು ಅನ್ಯರಾಗಿದ್ದರು. ಪೂರ್ವ ದೇಶದಲ್ಲಿ ದೇವರಿಗೂ ನಮಗೂ ಸಂಬಂಧ ಇರಲಿಲ್ಲ. ಕ್ರಿಸ್ತನನ್ನ ಸೇರದವರಾಗಿದ್ದೇವೆ. ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು. ವಾಗ್ದಾನದ ಒಡಂಬಡಿಕೆ ಸಂಬಂಧದಲ್ಲಿ ಸೇರದವರು. ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು. ಈ ಲೋಕದಲ್ಲಿ ನಿರೀಕ್ಷೆಯೇ ಇಲ್ಲ. ಪರಲೋಕ ಹೋಗ್ತೀನಿ, ಸ್ವರ್ಗ ಹೋಗ್ತೀನಿ ಎಂಬುದಾದ ನಿರೀಕ್ಷೆ ಇಲ್ಲ. ಈ ನಾಳೆ ನಾನು ಬದುಕ್ತೀನಿ ಎಂಬುದಾಗಿ ನಿರೀಕ್ಷೆ ಇಲ್ಲ. ಯಾರಿಗೆ, ಯಾರಿಂದ ನಿರೀಕ್ಷೆ ಬಂತು? ಬೆಳಕು ಮುಟ್ಟಿ ನಂಬಿಗಸ್ತನಾಗಿರು ಅಂತ ಹೇಳಿದಾಗ ನಿರೀಕ್ಷೆ ಬಂತು. ಅಲ್ಲೆಲ್ಲೋಯ್ಯ, ಒಬ್ಬನೇ ಮಗನನ್ನ ಕಳ್ಕೊಂಡಿದಂತೆ ವಿಧವೆಗೆ ಯಾರಿಂದ ನಿರೀಕ್ಷೆ ಬಂತು? ಅಲ್ಲೆಲ್ಲೋಯ್ಯ, ಸಟ್ಟವನ್ನ ಎತ್ತಿಕೊಂಡು ಹೋಗಿದಾಗ ಸೆತ್ತಂದ ಮಗನನ್ನ ಪುನಗ ಎಬ್ಬಿಸಿ ಆಕೆ ಕೈಯಲ್ಲಿ ಕೊಟ್ಟಂತ ಬೆಳಕಿನ ಮೂಲಕ ನಿರೀಕ್ಷೆಯಕ್ಕೆ ಜೀವಿತದಲ್ಲಿ ಬಂತು. ಅಲ್ಲೆಲ್ಲೋಯ್ಯ, 60 ಅಜ್ಜ KFC ಓನರ್ಗೆ ಹೇಗೆ ನಿರೀಕ್ಷೆ ಬಂತು? ಯೇಸು ಕ್ರಿಸ್ತನ ಮುಟ್ಟಿ ಜ್ಞಾನ ಕೊಟ್ಟು ಆಶೀರ್ವದಿಸಿ ಈ ವಯಸ್ಸಲ್ಲಿಯೂ ನಿನ್ನ ಪ್ರಜ್ವಲಿಸುವುದಕ್ಕೆ ನನ್ನ ಬೆಳಕಿಗೆ ಶಕ್ತಿ ಉಂಡು ಎಂಬುದಾಗಿ ಅದು ನಿರೀಕ್ಷೆ ಕೊಟ್ಟು ಅವನನ್ನ ಪ್ರಜ್ವಲಿಸಿತ್ತು. ಇವತ್ತು ನಿರೀಕ್ಷೆ ಇಲ್ಲದವರಾಗಿ ಬಂದಿದ್ರೆ ಯೇಸು ಕ್ರಿಸ್ತನ ಬೆಳಕು ನಿಮ್ಮನ್ನ ಆತನಲ್ಲಿ ನಿರೀಕ್ಷೆ ಇಡುವವರಾಗಿ ಮಾಡುತ್ತದೆ. ಜೀವನದಲ್ಲಿ ಯಾರು ನಂಬಕ್ಕಾಗ್ಲಿಲ್ಲ, ಯಾರು ನಂಬಿದ್ರು ಮೋಸ ಹೋಗಿದ್ದೀನಿ, ಇನ್ನು ಮೇಲೆ ನಾನು ಉದ್ಧಾರ ಆಗ್ತೀನಿ ಎಂಬುದಾಗಿ ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ. ಇವತ್ತು ನಂಬಿಕೆಯೊಂದಿಗೆ, ನಿರೀಕ್ಷೆಯೊಂದಿಗೆ ನೀವು ಹೋಗುವುದು ಸಾಧ್ಯ. ಅಲ್ಲೆಲ್ಲೋಯ್ಯ, ಪ್ರೈಸ್ ಅಲ್ಲ. ಯಾಕೆಂತಂದ್ರೆ ನಿಮ್ಮನ್ನ ಪ್ರಜ್ವಲಿಸುವಂತ ಬೆಳಕಿಗೆ ಆಸಕ್ತಿ ಇದೆ. ಕೆಳಗೆ ಹೋದಮ್ಮ, ಹೇಗೆ ಅಪ್ಪ ನಮ್ಮ ಹತ್ರ ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಬಂತು? ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ ಬೆಳಕು ರಕ್ತ ಕೊಟ್ಟಿತ್ತಯ್ಯ, ಬೆಳಕು ಜೀವ ಕೊಟ್ಟಿತ್ತು. ಜೀವ ಎಲ್ಲಿದೆ ಗೊತ್ತೀರಿ? ಡಾಕ್ಟರ್ ಹತ್ರ ಹೋಗಿ ಕೇಳ್ರಿ, ಜೀವ ರಕ್ತದಲ್ಲಿ ಇದೆ. ರಕ್ತ ಹೋದ್ರೆ ಜೀವ ಹೋಯಿತು. ಅಲ್ಲೆಲ್ಲೋಯ್ಯ, ರಕ್ತ ಕೊಟ್ಟು, ಜೀವ ಕೊಟ್ಟು ನಮ್ಮನ್ನ ಆತನು ಪ್ರಜ್ವಲಿಸಿದ. ಆತನಲ್ಲಿ ಬೆಳಕು ಇತ್ತು, ಆತನಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯನಿಗೆ ಬೆಳಕನ್ನ ಕೊಟ್ಟಿತ್ತು ಎಂಬುದಾಗಿ 1 Corinthians 6:2. ಎಂತ ಕತ್ತಲೆಯಲ್ಲಿ ಇದ್ದವನನ್ನು ಸಗ ಪ್ರಜ್ವಲಿಸುವುದಿಗೆ ಆ ಬೆಳಕಿಗೆ ಅಧಿಕಾರ ಉಂಟಂತ ನಾನು ಹೇಳಿದಿನಲ್ಲ. ಯಾವ ರೀತಿಯಾದ ಕಾರ್ಗತ್ತಲೆ? ಛೀ, ಕುಟುಂಬದಲ್ಲಿ, ಊರಲ್ಲಿ ಇದು ಏನು ತೇರುವುದಿಲ್ಲ, ಇದು ಉಪಯೋಗ ಆಗುವುದಿಲ್ಲ ಎಂಬುದಾಗಿ ನೀರಾಕಿ ಬಿಟ್ಟಿದಂತ ವ್ಯಕ್ತಿಯನ್ನು, ಪಾಪಿಯನ್ನು, ಒಳಸನ್ನು, ತಿಪ್ಪೆಯನ್ನು ಪುಣಗ ಸುದ್ದಿ ಮಾಡಿ ಪ್ರಜ್ವಲಿಸೋದಿಗೆ ಆ ಬೆಳಕಿಗೆ ಅಲೆಲೋಯ ಶಕ್ತಿ ಉಂಡು. ಅಲೆಲೋಯ, ಪ್ರೈಸ್ ಅಲ್ಲ. ನೋಡೋಣ, 1 Corinthians 6:9-11 ತನಕ ಬೇಗನೆ ಓದ್ ಮಗಳೇ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹ ಆರಾಧಕರು,
ವ್ಯಭಿಚಾರಿಗಳು ಚಾರರು ವಿಗ್ರಹ ಆರಾಧಕರು ವ್ಯಭಿಚಾರಿಗಳು ವಿಟರು ವಿಟರು ಪುರುಷಗಾಮಿಗಳು ಪುರುಷಗಾಮಿಗಳು ಕಳ್ಳರು ಕಳ್ಳರು ಲೋಭಿಗಳು ಲೋಭಿಗಳು ಕುಡಿಕರು ಕುಡಿಕರು ಬೈಯುವವರು ಬೈಯುವವರು ಸುಲುಕೊಳ್ಳುವವರು ಸುಲುಕೊಳ್ಳುವವರು ಇವರೊಳಗೆ ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಇಂತ ಪಾಪದಲ್ಲಿ ವಲಸೆಯಲ್ಲಿ ಇರುವವರು ಆಗಯೇ ಸತ್ತಿದ್ರೆ ನಾವು ದೇವರ ರಾಜ್ಯಕ್ಕೆ ಯೋಗ್ಯರಲ್ಲ ಅಲ್ಲೆಲೂಯ ಒಂದು ದಿನಮಾನಗಳಲ್ಲಿ ನಾವು ಆ ಕತ್ತಲೆ ಒಳಗಡೆ ಇದ್ದವರೇ ಇವತ್ತು ಬೆಳಕಾಗಿ ಪ್ರಜ್ವಲಿಸುತ್ತಿದ್ದೇವೆ ಹೇಗೆ ನಡೆದಿತ್ತು ಈ ವಲಸ್ಸು ಕತ್ತಲೆ ಇವತ್ತು ಹೇಗೆ ಬೆಳಕಾಯಿತು ಓದ್ ಮಗಳ ಕೆಳಗೆ ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ ನಿಮ್ಮಲ್ಲಿ ಕೆಲವರು ಸದಾ ಅಲ್ಲೆಲೂಯ ನಮ್ಮಲ್ಲಿ ಎಲ್ಲರೂ ಸಗ ಅಂತ ಹೇಳಬಹುದು ಅಲ್ಲೆಲೂಯ ಏನೋ ಒಂದು ಪಾಪ ಅವ್ರ ಪಾಪ ಇಸ್ರಾಯೇಲರ ಕೆಲವರು ಸಗ ಅಂತ ಅವನು ಹೇಳ್ಬಿಟ್ಟ ಕೊರಿಂಥಿಯ ಸಭೆಗೆ ಸ್ತೋತ್ರ ನಮ್ಮಲ್ಲಿ ಅನೇಕರು ಅಂಥವರಾಗಿ ಇದ್ದೇವೆ ಆದರೆ ಈಗ ಅಂಥವರಾಗಿ ಇಲ್ಲ ಅಲ್ಲೆಲೂಯ ಪ್ರೈಸ್ ಅಲ್ಲ ಹೇಗೆ ಸಾಧ್ಯ ಆಯಿತು ಓದಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯೇಸುವಿನ ರಕ್ತದಲ್ಲಿ ಯೇಸು ಕ್ರಿಸ್ತನ ಬೆಳಕಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡು ದೇವರ ಆತ್ಮದಲ್ಲಿಯೂ ತೊಳೆಯಲ್ಪಟ್ಟಿರಿ ದೇವ ಜನರಾದಿರಿ ಈಗ ದೇವರಿಗೆ ಸಂಬಂಧ ಇಲ್ಲದವರು ಈಗ ದೇವರಿಗೆ ಮಕ್ಕಳಾದಿರಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ ಪಾಪಿಯಾಗಿ ಇದ್ದಂತ ನೀವು ಈಗ ನೀತಿವಂತನೆಂಬುದಾದ ನಿರ್ಣಯವನ್ನ ಹೊಂದಿದ್ದೀರಿ ಅಲ್ಲೆಲೂಯ ದೇವ ಜನರಾಗಿದ್ದೇವೆ ದೇವರಿಗೂ ನಮಗೂ ಸಂಬಂಧ ಇಲ್ಲದಂತ ನಮ್ಮನ್ನ ಇವತ್ತು ದೇವರ ಮಕ್ಕಳಾಗಿ ಮಾಡಿದು ಅಲ್ಲೆಲೂಯ ಯೇಸು ಕ್ರಿಸ್ತನ ಜೀವವು ನಮ್ಮಲ್ಲಿ ಬಂದಾಗ ಅದು ಏನ್ ಮಾಡಿತ್ತು ಅದು ಆತನ ಮಕ್ಕಳಾಗಿ ನಮ್ಮನ್ನ ನೀತಿವಂತನ ಎಂಬುದಾದ ನಿರ್ಣಯವನ್ನ ಆಶೀರ್ವಾದಕ್ಕೆ ಯೋಗ್ಯನಾಗಿ ಆಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನಕ್ಕೆ ಸ್ವತಂತ್ರರಾಗಿ ಮಾಡಿತ್ತು ಅಲ್ಲೆಲೂಯ ಅದಕ್ಕೆ ಸಣ್ಣ ವಯಸ್ಸಲ್ಲಿ ಒಂದು ಹಾಡು ಹಾಡುತ್ತಾ ಇದ್ದೇವೆ ಅದನ್ನ ಹಾಡಿ ನಾನು ಮುಂದೋಗ್ತೀನಿ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನಾದುಕೊಂಡೆ ದೂರ ಹೋದರು ಹುಡುಕಿ ಬಂದೆ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನಾದುಕೊಂಡೆ ದೂರ ಹೋದರು ಹುಡುಕಿ ಬಂದೆ ತನ್ನ ಜೀವವ ನನಗೆ ಅರ್ಪಿಸಿ ಜೀವ ಹೊಂದಿಕೊ ಎಂದೇಳಿದೆ ತನ್ನ ಜೀವವ ನನಗೆ ಅರ್ಪಿಸಿ ಜೀವ ಹೊಂದಿಕೊ ಎಂದೇಳಿದೆ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಭಕ್ತಿ ಗೌರವಾದ ಪಾಪದ ಬಂಧದಿ ನನ್ನನೆಂದಿಗೂ ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಆ ಚರಣ ತಿರುಗಾರನ ನನ್ನನ್ನಾದುಕೊಂಡು ದೂರ ಹೋದರು ಹುಡುಕಿ ಬಂದೆ ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನಾದುಕೊಂಡು ದೂರ ಹೋದರು ಹುಡುಕಿ ಬಂದೆ ತನ್ನ ಜೀವವ ನನಗೆ ಅರ್ಪಿಸಿ ಜೀವ ಒಂದಿಕೊ ಎಂದೇಳಿದೆ ಯೇಸಪ್ಪ ನಿನ್ನ ಜೀವವನ್ನ ನಿನ್ನ ಜೀವವ ನನಗೆ ಜೀವ ಒಂದಿಕೊ ಎಂದೇಳಿದೆ ಅಲ್ಲೆಲೂಯ ಆತನ ಜೀವವನ್ನ ಕೊಟ್ಟು ಅಲ್ಲೆಲೂಯ ಕತ್ತಲೆ ತುಂಬಿದಂತ ಮನುಷ್ಯನನ್ನ ಅಲ್ಲೆಲೂಯ ಜೀವನದಲ್ಲಿ ಯೇಸುವಿನ ಜೀವವು ಬೆಳಕನ್ನ ಕೊಟ್ಟಿತ್ತು ಅಲ್ಲೆಲೂಯ
ಸುಮ್ಮನೆ ರಚನೆ ತಗೊಂಡು ಕೊಟ್ಟಿಲ್ಲ, ಅದನ್ನು ನೀನು ಸುಮ್ಮನೆ ಕಳ್ಕೊಳ್ಳುವುದಕ್ಕೆ ಸುಮ್ಮನೆ ಕೊಟ್ಟಿಲ್ಲರೆ, ಅದನ್ನು ಸಿನಿಮಾಕ್ಕಾಗಿ ಕಳ್ಕೊಳ್ಳುವುದಕ್ಕೆ, ಅದನ್ನು ಹುಡುಕಿಗಾಗಿ ಕಳ್ಕೊಳ್ಳುವುದಕ್ಕೆ, ಅದನ್ನು ಹಣಕ್ಕಾಗಿ ಕಳ್ಕೊಳ್ಳುವುದಕ್ಕೆ, ಅದನ್ನು ಲೋಕದ ಆಸೆಗಾಗಿ ಕಳ್ಕೊಳ್ಳುವುದಕ್ಕೆ ಸುಮ್ಮನೆ ಕೊಟ್ಟಿಲ್ಲರೆ. ಅಲ್ಲೆಲೂಯ, ಜೀವ ಕೊಟ್ಟು ಈ ಬೆಳಕನ್ನು ಕೊಟ್ಟಿದ್ದಾನೆ. ಅಲ್ಲೆಲೂಯ, ಪ್ರೈಸ್ ದೇವರು. ಅದಕ್ಕೆ ನಾ ಹಾಡುವುದಿಲ್ಲ, ಒಂದೇ ಒಂದು ಅದು ಬರ್ತಾ ಇದೆ. ಕತ್ತಲೆಯ ಬಾಲಲ್ಲಿ ಬೆಳಕು ತಂದೆ, ಪಾಪಿಯ ಮುಗದಲ್ಲಿ ನಗು ತಂದೆ. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಪಾಪಿಯ ಮುಗದಲ್ಲಿ ನಗು ತಂದೆ. ಯೇಸಯ್ಯ ಯೇಸಯ್ಯ, ನೂತನ ಬಾಳು ನೀಡಿರುವೆ. ಸಾಕು, ಥ್ಯಾಂಕ್ ಯು. ಹಲ್ಲೆಲೂಯ. ದೇವ್ರನ್ನ ಏನಾಗಂದ್ರೆ ಒಂದೇ ಹಾಡಾಗಿ ಹೋಗ್ಬಿಡ್ತದೆ, ಪ್ರಸಂಗ ಮಾಡೋಕ್ಕಾಗೋದಿಲ್ಲ, ಟೈಮ್ ಇಲ್ಲ. ಸ್ತೋತ್ರ. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ ಅಂದ ಭಕ್ತನು ಹಾಡುತ್ತಾದಾನೆ. ಹೇಗೆ ಕೊಟ್ಟನು? ಜೀವ ಕೊಟ್ಟು. ಇಲ್ಲಿ ಕೂತಿರುವಂತ ನಾವು ಪ್ರತಿಯೊಬ್ಬರು ಶ್ರೇಷ್ಠರು, ರಚನೆ ಹೊಂದಿದಂತ ಪ್ರತಿಯೊಬ್ಬರು ದೇವರ ಮಕ್ಕಳು, ಪ್ರತಿಯೊಬ್ಬರು ನೀತಿವಂತನ ಎಂಬುದಾದ ನಿರ್ಣಯಕ್ಕೆ ಕರೆಯಲ್ಪಟ್ಟವರು. ಅಲ್ಲೆಲೂಯ, ಬೆಳಕಿನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವುದಕ್ಕಾಗಿ ಕರೆಯಲ್ಪಟ್ಟವರು. ಪ್ರೈಸ್ ಅಲ್ಲ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೋವಾನ್ ಸುವಾರ್ತೆ 1:16 ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ. ನೋಡಿ, ಇವತ್ತು ಪರಿಪೂರ್ಣತೆ, ಇವತ್ತು ನಮ್ಮ ಜೀವಿತದಲ್ಲಿ ನೀತಿ ಬಂದನು. ಅಯ್ಯ ಬನ್ನಿರಿ ಎಂಬುದಾಗಿ ನಮ್ಮನ್ನ ಒಳಗಡೆ ಕರೆಸಿ ನಮ್ಮನ್ನ ನಂಬಿ ಅಯ್ಯ ಪ್ರಾರ್ಥನೆ ಮಾಡಿದ್ರೆ ಸಾಕು ಎಂಬುದಾಗಿ ಅವರ ಜೀವಿತದಲ್ಲಿ ಇರುವಂತ ರಹಸ್ಯಗಳನ್ನು ಸಹ ಇವತ್ತು ನಮಗೆ ಹೇಳುವುದಿಗೆ ನಮ್ಮ ಹತ್ರ ಯಾವ ಯೋಗ್ಯತೆ ಇಲ್ಲ. ಇವತ್ತು ಘನತೆಗೆ, ಮಹಿಮೆಗೆ, ಇವತ್ತು ನಮಗೆ ಬರುವಂತ ಆಶೀರ್ವಾದಕ್ಕೆ ನಾವು ಯೋಗ್ಯರಲ್ಲ. ಯೋಗ್ಯತೆ ಯೇಸು ಕ್ರಿಸ್ತನ ಜೀವ ಬೆಳಕು ನಮಗೆ ಯೋಗ್ಯತೆಯನ್ನು ಕೊಟ್ಟಿತ್ತು. ಅಲ್ಲೆಲೂಯ. ಸ್ವಂತ ಮನೆಯಲ್ಲಿ ಒಡ ಹುಟ್ಟಿದವನು ನಂಬಕ್ಕೆ ಆಗದೆ ಇದ್ದವನನ್ನ ಇವತ್ತು ಅನೇಕರು, ಭಾಷೆ ಗೊತ್ತಿಲ್ಲದಂತ ಜನ, ಯಾರೆಂಬುದಾಗಿ ಗೊತ್ತಿಲ್ಲದ ಜನ ಇನ್ನೂ ಅನೇಕರ ಮುಖವನ್ನೇ ನೋಡಿಲ್ಲ. ಫೋನಲ್ಲಿ ಮಾತಾಡ್ತಾರೆ, ಅವರ ರಹಸ್ಯಗಳು, ಅವರ ಒಳಗಡೆ ಯಾರ ಹತ್ರನು ಶೇರ್ ಮಾಡಿಕೊಳ್ಳದೆ ಇರುವಂತ ಕಾರ್ಯಗಳನ್ನ ನಮಗೆ ನಂಬಿ ಹೇಳುವುದಕ್ಕೆ ಇಂಥ ನಂಬಿಗಸ್ತನಾಗಿ ಮಾಡಿದು ನಮ್ಮ ಯೋಗ್ಯತೆ ಕೊಟ್ಟಿಲ್ಲ. ಇದಕ್ಕೆ ನಾನು ಏನು ಬೆಳಕ್ರಯ ಕೊಟ್ಟಿಲ್ಲ. ಅಲ್ಲೆಲೂಯ, ಪ್ರೈಸ್ ಅಲ್ಲ. ನಮ್ಮ ಅಪ್ಪನಿಗೆ 4 ಗಂಡು ಮಕ್ಕಳು, 4 ಉಬೇಕ ಇಲ್ಲದು, 4 ಡಸ್ಟ್ಬಿನ್ನಲ್ಲಿ ಹಾಕುವುದಕ್ಕೆ ಯೋಗ್ಯತೆ ಉಳ್ಳದು. ಅಲ್ಲೆಲೂಯ. ಈ ಕಾರ್ ಕತ್ತಲೆಯನ್ನ ಬೆಳಕು ಬಂದಾಗ ಒಬ್ಬನು UP ಉತ್ತರ ಪ್ರದೇಶ ದಲ್ಲಿ ಪ್ರಜ್ವಲಿಸ್ತಾನೆ, ಇನ್ನೊಬ್ಬನು ಬೆಂಗಳೂರು ಪಟ್ಟಣದಲ್ಲಿ ಅಲೆಲೋಯ ಪ್ರಜ್ವಲಿಸ್ತಾನೆ, ಇನ್ನೊಬ್ಬನನ್ನ ಇರುವುದಲ್ಲೇ ದಡ್ಡ ಬೆಳಗಾಂ ಕರೆಸಿದ್ದಾರೆ. ಅಲೆಲೀಯ. ಇನ್ನೊಬ್ಬನು ಮಹಾರಾಷ್ಟ್ರದಲ್ಲಿ ಬೆಳಕನ್ನ ಬೆಳಕಲ್ಲಿ ಪ್ರಜ್ವಲಿಸ್ತಾನೆ. ನನ್ನ ಅಪ್ಪನಿಗೆ ಹೇಳಕ್ಕೆ ಸಾಧ್ಯನಾ ಇದಕ್ಕೆ ನಾವೇ ಕಾರಣ ಅಂತ? ನನ್ನ ತಾಯಿಗೆ ಹೇಳಕ್ಕೆ ಸಾಧ್ಯನಾ ಇದಕ್ಕೆ ನಾವೇ ಕಾರಣ ಅಂತ? ಅವರು ಒಂದು ಕಾರಣ, ಇಲ್ಲಂದ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಅವರು ಬೆಳಕ ಮೇಲೆ ನಿರೀಕ್ಷೆ ಇಟ್ಟರು. ನಮ್ಮಿಂದ ಆಗಲಪ್ಪ, ನಮ್ಮ ಮಕ್ಕಳನ್ನ ಉದ್ಧಾರ ಮಾಡುವುದಕ್ಕೆ, ಇಂಥ ಚಟ್ಟದಿಂದ ಬಿಡಿಸುವುದಕ್ಕೆ ನಮ್ಮಿಂದ ಆಗಲ್ಲ. ದೇವರೇ, ಒಂದು ನಿನ್ನ ಮಗಳಾಗಿ ಜೀವಿಸಬೇಕು, ಇಲ್ಲನ್ನ ಇವರನ್ನ ತೆಗೆದುಕೊಳ್ಳು, ಇವರು ಸಾಯಿಲಿ ಎಂಬುದಾಗಿ ಅವರು ಅಲ್ಲಿ ಒಪ್ಪಿಸಿ ಕೊಟ್ಟರು. ಅವರನ್ನ ನಂಬಿದಿರು ಇವತ್ತು. ಅಲ್ಲೆಲೂಯ. ಅವರ ಹೃದಯ ಸಂತೋಷ ಪಡುವಂತೆ, ಉಲ್ಲಾಸ ಪಡುವಂತೆ, ಈ ಮಕ್ಕಳನ್ನ ಹೆತ್ತಿದಂತ ನನ್ನ ಹೊಟ್ಟೆ ಆಶೀರ್ವಾದ ಉಳ್ಳದೆ ಎಂಬುದಾಗಿ ನನ್ನ ತಾಯಿ ಹೇಳುವಂತ ರೀತಿಯಲ್ಲಿ ಪ್ರಜ್ವಲಿಸುವಂಥದ್ದು ನಮ್ಮಿಂದ ಅಲ್ಲ, ಯೇಸು ಕ್ರಿಸ್ತನ ಬೆಳಕಿನಿಂದ. ಅಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾನು ಅನ್ಕೊಳ್ತೇವೆ, ಅನೇಕ ಸ್ಥಳದಲ್ಲಿ ನಮಗೆ ಮಾನ, ಗೌರವ, ಸನ್ಮಾನ ಸಿಗುವಾಗ ಏ ನಮಗೆ ಎಲ್ಲೋ ಟ್ಯಾಲೆಂಟ್ ಇದ್ದಾವೆ,
ನಮಗೆ ಗೊತ್ತಿಲ್ಲ ಟ್ಯಾಲೆಂಟ್ ಬಂತು ಒಂದು ಮಣ್ಣು ಅಲ್ಲ ಟ್ಯಾಲೆಂಟ್ ಇಲ್ಲ ಏನಿಲ್ಲ ಬ್ರದರ್ ಅದು ಯೇಸು ಕ್ರಿಸ್ತನ ಕೃಪೆ ಅಲ್ಲೆಲೂಯ ಪ್ರೈಸ್ ಅಲ್ಲ ಯೇಸು ಕ್ರಿಸ್ತನ ಕೃಪೆ ಅಲ್ಲವಾ ನೋಡೋಣ ಎಫೆಸ್ಯ ಪತ್ರಿಕೆ 2:5 ತನಕ ಓದೋಣ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಾವು ಹೇಗಿದ್ದೇವೆ ಅಪರಾಧಗಳ ದೆಸೆಯಲ್ಲಿ ಸತ್ತವರಾಗಿದ್ದೇವೆ ಸತ್ತವರಾಗಿದ್ದಂದ ನಮ್ಮನ್ನ ಕ್ರಿಸ್ತನೊಂದಿಗೆ ಬದುಕಿಸಿದನು ಯೇಸು ಕ್ರಿಸ್ತನ ಜೀವದಲ್ಲಿ ನಮಗೆ ಜೀವ ಉಂಟಾಗುವಂತೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀವಿ ಕೃಪೆಯಿಂದಲೇ ರಕ್ಷಣೆ ದುಡ್ಡು ಕೊಟ್ಟಿಲ್ರಿ ಹಲ್ಲೆಲೂಯಾ ಕೃಪೆ ಅಪ್ಪ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದಿರ್ರಿ ಬದುಕಿಸಿದ್ದಲ್ಲದೆ ಬದುಕಿಸಿದ್ದು ಮಾತ್ರ ಅಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ಆತನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡಿದಂತ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಕೃಪಾದಿಶ್ಯ ಹಲ್ಲೆಲೂಯಾ ಬೆಳಗಾಮಿಗೆ ಸಿಂಗಲ್ ಸೈಕಲ್ ಕೂಡ ಇಲ್ಲದೆ ಬಂದವನಿಗೆ ಇವತ್ತು ಬೈಕಲ್ಲಿ ಕಾರಲ್ಲಿ ನಾನು ಹೋಗುವುದಕ್ಕೆ ಕಾರಣ ಅಪ್ಪ ಮಾಡಿಕೊಟ್ಟಂತ ಕೃಪಾದಿಶಯ ನಾನು ಎಲ್ಲಿ ಹೋಗಿ ಗೌಂಡಿ ಕೆಲಸ ಮಾಡಿದೆ ಎಲ್ಲಿ ಹೋಗಿ ರೈತರ ಕೆಲಸ ಮಾಡಿದೆ ಯಾರ ಮನೆಯಲ್ಲಿ ಹೋಗಿ ಪಾತ್ರೆ ತಿಕ್ಕಿದೆ ನನಗೆ ಬೈಕ್ ಬಂತು ಕಾರ್ ಬಂತು ಕೃಪಾದಿಶ್ಯ ಅಲ್ಲೆಲೂಯ ಕೃಪಾದಿಶ್ಯ ಪ್ರೈಸ್ ಅಲ್ಲ ದೇವ್ರ ನಾಮಕ್ಕೆ ಮಹಿಮೆ ಅವನು ಅಪ್ಪ ಕೊಟ್ಟಿದ್ದು ಪ್ರೈಸ್ ಅಲ್ಲ ದೇವ್ರ ನಾಮಕ್ಕೆ ಸ್ತೋತ್ರ ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಮುಂದಿನ ಯುಗಗಳಲ್ಲಿ ಸಗ ನಾನು ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ನಮ್ಮನ್ನ ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಜೀವಿತದಲ್ಲಿ ಇದ್ದಂತ ನಮ್ಮನ್ನ ನೀತಿವಂತನ ಜೀವಿತದಲ್ಲಿ ಎಬ್ಬಿಸಿ ಪರಿಶುದ್ಧನ ಜೀವಿತದಲ್ಲಿ ಎಬ್ಬಿಸಿ ಆಶೀರ್ವದಿಸುವಂತ ಜೀವಿತದಲ್ಲಿ ಎಬ್ಬಿಸಿ ಅಧಿಕಾರ ಉಳ್ಳದಂತ ಸರ್ವಶಕ್ತನಾಗಿರುವಂತ ದೇವರ ಜೀವನೊಂದಿಗೆ ನಮ್ಮನ್ನ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಪರಲೋಕದಲ್ಲಿ ಸಗ ಆತನೊಂದಿಗೆ ನಮ್ಮನ್ನ ಕುಂಡ್ರಿಸಿದಾನೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿ ಆಮೇಲೆ ಯೇಸುವನ್ನ ನಂಬಿದಿವಿರಿ ಆಶೀರ್ವಾದ ಬಂತು ಅಲ್ಲೆಲೂಯ ಪ್ರೈಸ್ ಅಲ್ಲ ಅಲ್ಲೆಲೂಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಇವತ್ತು ನಮ್ಮ ಹುಡುಗ ಒಬ್ಬನು ಇಲ್ಲಿದಾನೆ 10th ಮುಗಿಸಿದ 8th ಮುಗಿಸಿದ ಶಾಲೆಯಲ್ಲಿ ಅವನ ಟೀಚರ್ಸ್ ಅವನಿಗೆ ಬಹಳ ತೊಂದರೆ ಕೊಟ್ಟರು ಯಾಕೆ ಒಂದು ಹಿಂದೂ ಹುಡುಗ ನೀನು ಯೇಸುವನ್ನ ನಂಬಬಾರದು ಅವನು ಹೇಳಿ ನೋಡಿದ ಸರ್ ಜಾತಿಕ್ಕೂ ಯೇಸುವಕ್ಕೂ ಸಂಬಂಧ ಇಲ್ಲ ಸರ್ ಅಲ್ಲೆಲೂಯ ಸ್ತೋತ್ರ ಎಸ್ತರ್ ಪುಸ್ತಕದಲ್ಲಿ ಹಿಂದೂ ಎಂಬುದಾದ ಅರ್ಥವೇ ಭಾರತ ದೇಶಕ್ಕೆ ಇಂಡಿಯಾಕ್ಕೆ ಅರ್ಥ ಹಿಂದೂ ಅಲ್ಲೆಲೂಯ ಅವನು ಹೇಳಿ ನೋಡಿದ ಕೇಳಿಲ್ಲ ಅವರ ಸಂಗಡ ಇದ್ದಂತ ಅವನು ಸ್ಟಡಿ ಮಾಡಿದಂತ ವ್ಯಕ್ತಿಗಳು ಅವನಿಗೆ ಹೇಳಿದ್ರು ನೋಡೋ ಸಾರ್ ಏನಾದರೂ ದ್ವೇಷ ಮಾಡಿಕೊಂಡ್ರೆ ನಾಳೆ ನೀನು ಉದ್ಧಾರ ಆಗಲ್ಲ ನಿನ್ನನ್ನು ಫೇಲ್ ಮಾಡಿಬಿಡ್ತಾನೆ ಆದ ಕಾರಣ ಬೈಬಲ್ ಓದುವುದು ಯೇಸುವನ್ನ ಪ್ರೀತಿಸುವುದು ಆಲಯಕ್ಕೆ ಹೋಗುವುದನ್ನು ಬಿಟ್ಟು ಬಿಡು ಎಂಬುದಾಗಿ ಅವನಿಗೆ ಅವರ ಫ್ರೆಂಡ್ಸು ಸಗ ಅವನಿಗೆ ಆಲೋಚನೆ ಹೇಳಿದರು ಆದರೆ ನಾನು ನಂಬಿದ ಆತನು ನನ್ನನ್ನು ರಕ್ಷಿಸಿದ ಆ ರಕ್ಷಣೆ ಆನಂದ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ತಿಂದವನು ನಾನು ಅನುಭವಿಸಿದವನು ನಾನು ಬಾಳುವವನು ನಾನು ನನಗೊತ್ತು ನಾನು ಎಂತೋ ಒಳಸಾಗಿದ್ದೆ ಇವತ್ತು ಹೇಗಿದ್ದೀನಿ ಹೆಂಗ್ ಬದಲಾವಣೆ ಬಂದಿತ್ತು ಆ ಯೇಸು ಕ್ರಿಸ್ತನ ಬೆಳಕಲ್ಲವೋ ಬಿಟ್ಟು ಕೊಟ್ಟೆ ಅಲ್ಲ ಕೊನೆ ತನಕ ಈಗ ಏನೋ ಒಂದು ವಿಷಯಕ್ಕಾಗಿ ಅಲ್ಲಿ ಅವನು ಏನ್ ಮಾಡಿದ ಅವನು ಕಲಿತಂದ ಶಾಲೆಗೆ ಹೋಗಿದಾಗ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಇವನು ಹೋಗಿದಂತ ವಿಷಯನೇ ಬೇರೆ ಸುಮ್ಮನೆ ಹೋಗಿದ ಆದರೆ ಟೀಚರ್ಸ್ ಎಲ್ಲ ಕರೆದು ಇವನನ್ನು ಮುಂದೆ ನಿಲ್ಲಿಸಿ ಇವನ್ ತರ ಆಗ್ರಪ್ಪ ಈ ಸಣ್ಣ ವಯಸ್ಸಲ್ಲಿ ಅವನಿಗೆ ಎಂಥ ಆಶೀರ್ವಾದ ಸಿಕ್ಕಿತ್ತು ನೋಡ್ರಿ ಎಲ್ಲೆಲ್ಲ ಹೋಗಿ ಟ್ರೈನಿಂಗ್ ತಗೊಂಡು ಬಂದಾನ ನೋಡ್ರಿ ಇವನ್ ತರ ಆಗ್ರಪ್ಪ ಒಂದು ಕಾಲದಲ್ಲಿ ಯೇಸುವನ ಬಿಡು ನೀನು ಉದ್ಧಾರ ಆಗೋದಿಲ್ಲ ಅಂತ ಹೇಳಿದವನು ಇವತ್ತು ಇವನನ್ನು ಮಾಡಲ್ ಆಗಿ ನಿಲ್ಲಿಸಿ ಹುಡುಗರಿಗೆ ಯಾವ ಸ್ನೇಹಿತನು ಇವನಿಗೆ ಈ ರೀತಿಯಾಗಿ ಮಾಡಬಾರ್ದಂತ ಹೇಳಿದಾನೋ ಅವನಲ್ಲೇ ಇದ್ದಾನೆ ದಡ್ಡನಾಗಿ
ಆಶೀರ್ವಾದ ಇಲ್ಲದವನಾಗಿ ಅಲ್ಲೆಲೂಯ ಅದರ ಬೆಳಕು ಬಂದವನು ಪ್ರಜ್ವಲಿಸಿತ ಅಲ್ಲಿ ನಿಂತಿದ್ದಾನೆ ಅಲ್ಲೆಲೂಯ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಓದಮ್ಮ ಹತ್ತನೇ ವಾಕ್ಯ ತನಕ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ ಆ ರಕ್ಷಣೆ ಆ ಘನತೆ ಆ ಮಹಿಮೆ ಆ ವರದಾನಗಳು ಇವತ್ತು ಮುಟ್ಟಿದ್ರೆ ದೆವ್ವ ಓಡ್ತದೆ ನಿಮ್ಮಿಂದ ಓಡ್ತಾ ಇದೆಯಾ ಹೊಟ್ಟೆ ನೋವು ವಾಸಿ ಆಗ್ತದೆ ಬೆನ್ನು ವಾಸಿ ಆಗ್ತದೆ ಕ್ಯಾನ್ಸರ್ ವಾಸಿ ಆಗ್ತದೆ ನಿಮ್ಮಿಂದ ಆಗ್ತಾ ಇದೆಯಾ ಕಾಲರ್ನ ಎಬ್ಬಿಸೋದಕ್ಕೆ ಏನಿದೆ ಮಣ್ಣಿಗೆ ಏನಿಲ್ಲ ಯೇಸುವಿನ ಜೀವ ಒಳಗ ಬಂದಾಗ ಅದು ಜನರನ್ನ ಮುಟ್ಟುತ್ತಾ ಇದೆ ಅದು ಜನರನ್ನ ವಾಸಿ ಮಾಡ್ತಾ ಇದೆ ಅದು ಜನರನ್ನ ಬಿಡುಗಡೆ ಮಾಡ್ತಾ ಇದೆ ಅದು ಜನರಿಗೆ ಆಶೀರ್ವಾದ ಮಾಡ್ತಾ ಇದೆ ಅದು ನನ್ನನ್ನು ಆಶೀರ್ವದಿಸುತ್ತದೆ ನನ್ನ ಮೂಲಕ ಜನರನ್ನು ಆಶೀರ್ವದಿಸುತ್ತದೆ ಇದು ನಿಮ್ಮಿಂದ ಉಂಟಾಗಿದ್ದು ಅಲ್ಲ ನಿಮ್ಮ ಫೇರಲ್ ಲವಣಿಯಿಂದ ಉಂಟಾಗಿದಲ್ಲ ಪೌರ್ರಿಂದ ಉಂಟಾಗಿದಲ್ಲ ಐಬ್ರೋ ಇಂದ ಉಂಟಾಗಿದಲ್ಲ ಚಲ 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 ಅಂತ ಒಂದು ಡ್ರೆಸ್ ಹಾಕೋದಿಂದ ಉಂಟಾಗಿದಲ್ಲ ಬಂಗಾರ ಹಾಕಿಕೊಂಡಿದ್ದಿಂದ ಉಂಟಾಗುವುದಲ್ಲ ಅಧಿಕಾರ ಸಿಕ್ಕಿದಿಂದ ಉಂಟಾಗುವುದಲ್ಲ ಅಲ್ಲೆಲೂಯ ಇದು ನಿಮ್ಮಿಂದ ಇಲ್ಲ ಅದು ದೇವರ ವರವೇ ಅದು ದೇವರ ವರವೇ ಏನ್ ವರ ಕೃಪಾ ಅಲ್ಲೆಲೂಯ ನಿನ್ನ ಕೃಪೆಯಿಲ್ಲದೆ ನಾನೆಂದು ಬಾಳಲಾರೆನು ನಿನ್ನ ಕೃಪೆಯಿಲ್ಲದೆ ನಾನೆಂದು ಬದುಕಲಾರೆನು ನಿನ್ನ ಕೃಪೆಯಿಲ್ಲದೆ ನಾನೆಂದು ಬಾಳಲಾರೆನು ನಿನ್ನ ಕೃಪೆಯಿಲ್ಲದೆ ನಾನೆಂದು ಬದುಕಲಾರೆನು ನಾನಡೆಯುವುದೇ ನಿನ್ನ ಕೃಪೆಯಿಂದಲೇ ನಾನಿಂದಿರುವುದೇ ನಿನ್ನ ಕೃಪೆಯಿಂದಲೇ ನಾನು ಜೀವಿಸುವುದೇ ನಿನ್ನ ಕೃಪೆಯಿಂದಲೇ ನನಗಿರುವುದು ಎಲ್ಲ ನಿನ್ನ ಕೃಪೆಯಿಂದಲೇ ಕೃಪಾಯೇ 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 ಎಲ್ಲ ಕೃಪಾಯೇ ಕೃಪಾಯೇ ರಮ ಗದರ ಬಾಪಯೇ ಎಲ್ಲ ಕೃಪಾಯೇ ಅಲ್ಲೆಲೂಯ ಯೋವಾನ್ ಸುವಾರ್ತೆ ಒಂದನೇ ಅಧ್ಯಾಯ ಹದಿನಾರನೇ ವಾಕ್ಯ ಎಲ್ಲಿಂದಪ್ಪ ಎಲ್ಲಿಂದಪ್ಪ ನೀನ್ ಶ್ರೇಷ್ಠನಾಗಿದಿ ನೀನ್ ಅಭಿಷಕ್ತನಾಗಿದಿ ನಿನ್ ಘನ ಮಾನ ಮಹಿಮೆ ಗೌರವಕ್ಕೆ ಆಶೀರ್ವಾದಕ್ಕೆ ಯೋಗ್ಯನಾಗಿದೆ ಎಲ್ಲಿಂದ ಓದ್ ಮಗಳೇ ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಯೇಸು ಪರಿಪೂರ್ಣನು ಯೇಸು ಪರಿಪೂರ್ಣನು ನಾನು ಪರಿಪೂರ್ಣನಲ್ಲ ನಾನು ಅಕ್ರಮದಲ್ಲಿ ಪಾಪದಲ್ಲಿ ಸತ್ತವನಾಗಿದ್ದೆ ಆದ್ರೆ ಯೇಸು ಪರಿಪೂರ್ಣನು ಆತನ ಜೀವವು ನನ್ನ ಒಳಗಡೆ ಬಂದಾಗ ಆತನ ಪರಿಪೂರ್ಣದಿಂದ ಕೃಪೆಯ ಮೇಲೆ ಕೃಪೆಯನ್ನು ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದೆ ಅಲ್ಲೆಲೂಯ ಹೆಂಗ್ ಬಂತು ಕೃಪೆ ಯೇಸು ಪರಿಪೂರ್ಣನು ಅಲ್ಲೆಲೂಯ ಆತನ ಪರಿಪೂರ್ಣದಿಂದ ನನ್ನನ್ನ ನಂಬದೇ ಇರುವವರು ನಂಬುತ್ತಾರೆ ನನ್ನನ್ನ ಈ ಆಡಿಸಿದವರು ಆಶ್ಚರ್ಯವಾಗಿ ನೋಡುತ್ತಾ ಇದ್ದಾರೆ ನನ್ನನ್ನ ತಿರಸ್ಕಾರ ಮಾಡಿದವರು ನೀನ್ ಬೇಕು ಅಂತಾರೆ ಎಲ್ಲಿಂದ ಬಂತು ನನ್ನ ಯೇಸು ಪರಿಪೂರ್ಣನು ಅಲ್ಲೆಲೂಯ ಆತನ ಕೃಪೆಯಿಂದಲೇ ಇದು ನನಗೆ ಸಿ ರೈಟ್ ನನ್ನ ಕೊನೆಯದಾಗಿ ಒಂದು ನನಗೆ ಹೌದು ಇನ್ನೊಂದು 10 ನಿಮಿಷ ಇದೆ ನಾನು ಮುಗಿಸ್ಬಿಡುತ್ತೇನೆ ಕೊನೆಯದಾಗಿ ಇಂಥ ಒಂದು ಬೆಳಕು ಲೋಕಕ್ಕೆ ಬಂದಿದೆ ಎಂಬುದಾಗಿ ಈ ಬೆಳಕು ಇಷ್ಟು ಆಶೀರ್ವಾದವನ್ನು ಇಷ್ಟು ಕೃಪೆಯನ್ನು ನಮ್ಮ ಜೀವಿತದಲ್ಲಿ ಕೊಡುತ್ತದೆ ಎಂಬುದಾಗಿ ಗೊತ್ತಿದ್ದರೂ ಸಹ ಯಾಕೆ ಇನ್ನೂ ಕೆಲವರು ಈ ಬೆಳಕಿನ ಕಡೆಗೆ ಬರ್ತಾ ಇಲ್ಲ ಯಾಕೆ ಇನ್ನು ಕೆಲವರು ಈ ಬೆಳಕನ್ನ ವೈರತ್ವ ಮಾಡುತ್ತಾ ಇದ್ದಾರೆ ಯಾಕೆ ಇನ್ನು ಈ ಬೆಳಕನ್ನ ದ್ವೇಷ ಮಾಡುತ್ತಾರೆ ಅದು ಮದ ಅದು ಜಾತಿ ಇಲ್ಲದೆ ಮತ ಇಲ್ಲದೆ ಭೇದವೂ ಇಲ್ಲದೆ ಎಲ್ಲರನ್ನು ಆಶೀರ್ವದಿಸುವುದಕ್ಕೆ ಬಂದಂತ ಈ ಬೆಳಕನ್ನ ಯಾಕೆ ತಿರಸ್ಕಾರ ಮಾಡುತ್ತಾರೆ ಅದು ಅನ್ಯರಿಗಾಗಿ ಬಂದಿತ್ತು ತನ್ನ ಜನರಿಗಾಗಿ ಬಂದಿತ್ತು ಎಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ಬಂದಿತ್ತು ಎಲ್ಲರ ಕಣ್ಣಲ್ಲಿ ಕಣ್ಣೀರನ್ನು ಒರೆಸಿ ಆನಂದವನ್ನ ಕೊಡುವುದಕ್ಕಾಗಿ ಬಂದಿತ್ತು ಅದು ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಬಂದಿತ್ತು ಆದರೂ ಸಗ ಯಾಕ ಇನ್ನು ಆ ಬೆಳಕನ್ನ ದ್ವೇಷ ಮಾಡುತ್ತಾರೆ ಆ ಬೆಳಕಲ್ಲಿ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಯಾಕೆ ಇಷ್ಟ ಇಲ್ಲ
ಹೇಳ್ತಾನೆ. ಯೋವಾನ್ ಸ್ವಾರ್ತೆ ಮೂರನೇ ಅಧ್ಯಾಯ 19 20 ವಾಕ್ಯ. ಬೆಳಕು ಲೋಕಕ್ಕೆ ಬಂದಿದ್ದರು, ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ, ಮನುಷ್ಯನ ಕೃತ್ಯ ಕೆಟ್ಟದಾಗಿ ಇದ್ದಂತ ಕಾರಣ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಏಯಪ್ಪ, ಕೆಟ್ಟವರೇ, ಅವರ ಕೃತ್ಯಗಳು ಕೆಟ್ಟವು. ಯಾರು ಯೇಸುವನ್ನ ದ್ವೇಷ ಮಾಡುತ್ತಾರೋ ಅವರ ಕೃತ್ಯಗಳು ಕೆಟ್ಟವು. ಯೇಸು ಒಳ್ಳೆಯವನಂದ ಗೊತ್ತು, ಯೇಸು ಪರಿಶುದ್ಧನಂದ ಗೊತ್ತು, ಯೇಸು ಆಶೀರ್ವದಿಸುವಂತ ದೇವರೆಂಬುದಾಗಿ ಗೊತ್ತು, ಆದ್ರೆ ಯಾಕೆ ದೇವರ ಬಳಿಕೆ ಬರಕ್ಕಾಗ್ಲಿಲ್ಲ? ಅವರ ಕೃತ್ಯಗಳು ಕೆಟ್ಟವು. ಕೆಟ್ಟ ಕೃತ್ಯಗಳ ಮೇಲೆ ಅವರು ಮನಸ್ಸಿಟ್ಟಂತ ಕಾರಣ ಬೆಳಕು ಲೋಕಕ್ಕೆ ಬಂದಿದ್ರು. ಆ ಬೆಳಕನ್ನ ತನ್ನ ಒಳಗಡೆ ಬಿಟ್ಟುಕೊಳ್ಳುವುದಿಗೆ, ಆ ಬೆಳಕಕ್ಕೆ ತನ್ನ ಜೀವಿತವನ್ನ ಸಮರ್ಪಿಸುವುದಿಗೆ ಅವರಿಗೆ ಆಗಲಿಲ್ಲ. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಕೆಟ್ಟವನು, ಕೆಟ್ಟದನ್ನ ಮಾಡುವವನು ಯೇಸುವನ್ನ ಸಹಿಸುವುದಿಲ್ಲ. ಯೇಸುಗೆ ಜಾತಿ ಇಲ್ಲ, ಮತ ಇಲ್ಲ. ಸಮಸ್ತವನ ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರ ಆತನೇ ಎಲ್ಲಾ ಭೂ ಮನುಷ್ಯರನ್ನು ಒಂದಾಗಿ ನೋಡುವವರು, ಒಂದೇ ತರವಾಗಿ ನೋಡುವವರು, ಎಲ್ಲರನ್ನ ಆಶೀರ್ವಾದ ಮಾಡುವವರು ಯೇಸು. ಆದರೆ ಇವತ್ತು ಯೇಸುವನ್ನ ದ್ವೇಷ ಮಾಡುವುದಕ್ಕೆ ಕಾರಣ ಏನ್ ಮಗಳೇ? ತಿರುಗಬಹುದು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಆಮೆನ್. ಕೆಟ್ಟದಂತ ಗೊತ್ತಿದ್ದರೂ ಸಗ ಕೆಟ್ಟದನ್ನ ಮಾಡುವವರು ಬೆಳಕನ್ನ, ಸತ್ಯ ಉಪದೇಶವನ್ನ, ಸತ್ಯವನ್ನ ಅವ್ರಿಗೆ ಏನಾಗಲ್ಲ, ಡೈಜೆಷನ್ ಆಗಲ್ಲ, ಜೀರ್ಣಿಸುವುದಿಲ್ಲ. ಅಲ್ಲೇಲೋಯ ಪ್ರೇಸ್ ಅಲ್ಲ. ಓಕೆ ಸರಿ, ಯಾರು ಯೇಸುವಿನ ಬಳಿಯಲ್ಲಿ ಬರ್ತಾರೆ? ಯೋವಾನ್ ಸ್ವಾರ್ತೆ 3:21 ಬೇಗ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು, ಆದರೆ ಸತ್ಯದ ಮೇಲೆ ಬಾಯಾರಿಕೆ ಉಳ್ಳವನು, ಸತ್ಯವನ್ನು ಅನುಸರಿಸಿ ನಡೆಯಬೇಕು. ನಾನು ಇಲ್ಲಿ ಪಾಪದಲ್ಲಿ ಇದೀನಿ, ಛೀ, ಇದನ್ನ ಬಿಟ್ಟು, ಇಂಥ ಅಶುದ್ಧತೆಯನ್ನು ಬಿಟ್ಟು ನಾನು ಸತ್ಯವನ್ನು ಅನುಸರಿಸಿ ನಡೆಯಬೇಕು ಎಂಬುದಾಗಿ ತಾನು ದೇವರಿಂದ ನಡೆಸಿಕೊಂಡು ಬಯಸುವವನು ಅವನೇನ್ ಮಾಡ್ತಾನೆ, ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ, ಬೆಳಕಿಗೆ ಬರುತ್ತಾನೆ. ಅಲ್ಲೆಲೂಯ. ಯಾರು ಬೆಳಕಿಗೆ ಬರ್ತಾರೆ? ಇಡೀ ಜಗತ್ತಲ್ಲಿ ಯೇಸುವಿನ ಬಳಿಕೆ ಸತ್ಯವನ್ನ ಬಯಸುವನು ಬರ್ತಾನೆ, ದುಷ್ಟನು ಬರಂಗಿಲ್ಲ. ಅಲ್ಲೆಲೂಯ. ನಾನು ಹೇಳಿಲ್ಲ, ನನ್ನ ದೇವರ ವಾಕ್ಯ ಸತ್ಯ ಹೇಳ್ತಾನೆ. ಅಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ಯೋವಾನ್ ಸುವಾರ್ತೆ 18:37 ವಾಕ್ಯ. ಪಿಲಾತ್ ಎಂಬುದಾದ ನೀತಿ ಬದಿ ದೇವರನ್ನ ಕೇಳುವಾಗ ದೇವರವನಿಗೆ ಒಂದು ಉತ್ತರ ಹೇಳ್ತಾರೆ, ಓದ್ರಿ. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು. ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕಾಗಿ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿ, ಅದಕ್ಕೋಸ್ಕರ ಲೋಕಕ್ಕೆ ಬಂದೇನೆ. ಸತ್ಯಪರರೆಲ್ಲರೂ, ಸತ್ಯ ಸ್ವಲ್ಪ ಕರೆಕ್ಟ್ ಆಗಿ ಹೋದು, ಸತ್ಯಪರರೆಲ್ಲರೂ, ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ. ಆಮೆನ್. ಸತ್ಯವನ್ನ ಬಯಸುವವನು ಯೇಸು ಕ್ರಿಸ್ತನ ಮಾತಿಗೆ ಕಿವಿ ಕೊಡುತ್ತಾನೆ, ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾನೆ, ವಾಕ್ಯವನ್ನ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾನೆ, ವಾಕ್ಯದಂದೆ ನಮ್ಮ ಜೀವಿತವನ್ನ ಟರ್ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ತಿರುಗಿಸುವುದಕ್ಕೆ ಬಯಸದೇ ಇರುವವನು ಅವನ ಕೃತ್ಯಗಳು ಕೆಟ್ಟದು, ಅವನ ಕೃತ್ಯಗಳು ಕೆಟ್ಟದು. ಸತ್ಯ ಅವನಿಗೆ ಏನಾಗಿರ್ಲಿಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಆದ್ರೆ ಅಪ್ಪ ಹೇಳ್ತಾ ಇದಾರೆ, ಸತ್ಯವನ್ನು ಬಯಸುವವನು ನನ್ನನ್ನು ಒಪ್ಪಿಕೊಳ್ಳುತ್ತಾನೆ, ಅಲ್ಲೆಲೂಯ, ನನ್ನ ಬಳಿಗೆ ಬರ್ತಾನೆ. ಯೋವಾನ್ ಸುವಾರ್ತೆ 11:10 ವಾಕ್ಯ. ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದರಿಂದ ಎಡುವನು. ರಾತ್ರಿಯಲ್ಲಿ ಅಂದ್ರೆ ಬೆಳಕು ಯೇಸು, ಯೇಸು ಇಲ್ಲದೆ ತಿರುಗಾಡುವಂತ ಪ್ರತಿಯೊಂದು ಜೀವನವು ಎಡವುವಂತ ಜೀವಿತವೇ. ಅಲ್ಲಿ ಬಿತ್ತು 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 ಎದ್ದೆಲ್ಲ ತಾನು
ಎತ್ತರಂಗ ಮತ್ತೆ ಬಿಡ್ತಾನೆ, ಮೇಲಿಂದ ಬಿತ್ತಿರ್ತಾನೆ ಮತ್ತೆ ಅಲ್ಲಿಂದ ಕೆಳಗೆ ಬೀಳ್ತಾನೆ, ಮತ್ತೆ ಅಲ್ಲಿಂದ ಕೆಳಗೆ ಬೀಳ್ತಾನೆ, ಅಲ್ಲಿಂದ ಕೆಳಗೆ ಬೀಳ್ತಾನೆ. ವೈ? ಅದು ಬೆಳಕು ಕಡೆ ಬರುವುದಕ್ಕೆ ಇಷ್ಟೇ ಇಲ್ಲ, ಅದು ಕತ್ತಲೆಯನ್ನೇ ನಡೀತಾ ಇದೆ. ಅಲ್ಲೆಲೂಯ. ಕತ್ತಲೆಯಲ್ಲಿ ಎಲ್ಲಿ ತನಕ ಇರುತ್ತೇವೋ ಅಲ್ಲಿ ತನಕ ಎಡವು ಒಂದು ಜೀವಿತ, ಬಿತ್ತೋಗುವಂತ ಜೀವಿತ, ಇಂಚಾರು ಒಂದ ಜೀವಿತ. ಪ್ರೈಸಲ್ಲ. ಯೋವಾನ್ ಸುವಾರ್ತೆ 8:32 ಇನ್ನು ಸ್ವಲ್ಪ ಮುಗಿಸ್ಬಿಡ್ತೀನಿ. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯಾವುದು ಬಿಡುಗಡೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಯ್ಯ, ರೋಗದಿಂದ, ಹಣ ತೊಂದರೆಯಿಂದ, ಅಥವಾ ಸಾಲದಿಂದ, ಕುಟುಂಬದಲ್ಲಿ ಸಮಾಧಾನ ಅಸಮಾಧಾನದಿಂದ, ಪಾಪದಿಂದ, ಏನೇ ಕತ್ತಲೆಯಾಗಿರಲಿ, ಬಿಡುಗಡೆ ಬೇಕಂದ್ರೆ ಸತ್ಯವನ್ನು ತಿಳಿಯಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವನ್ನು ಅನುಸರಿಸಿರಿ, ನೀವು ಬೆಳಕಲ್ಲಿ ನಡೆಯುತ್ತೀರಿ. ಹಲ್ಲೆಲೂಯ. ಪ್ರೈಸಲ್ಲ ಅಂತ ವಾಕ್ಯ ಹೇಳ್ತದೆ. ಸ್ತೋತ್ರ. 34 ಓದು ಅದೇ ಅಧ್ಯಾಯದಲ್ಲಿ 34:36. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಹೌದು, ಅವರು ದಾಸರಾಗಿದ್ದಾರೆ, ಅವರು ಬಿಡುಗಡೆ ಹೊಂದಿದವರಲ್ಲ. ಯಾವಾಗ ಆ ಕತ್ತಲೆಯ ಬಿಟ್ಟು ಬೆಳಕಿಗೆ ಬರ್ತಾರೋ ಅವಾಗ ಅವರು ಬಿಡುಗಡೆ ಹೊಂದಿದವರು. ಪಾಪ ಮಾಡುವವರೆಲ್ಲರೂ ಮಾಡುವಂತ ಪಾಪಕ್ಕೆ ದಾಸರು, ಕುಡುಕರು ಕುಡುಕುತನ ಪಾಪಕ್ಕೆ ದಾಸರು, ವಿಭಚಾರನು ವಿಭಚಾರ ಪಾಪಕ್ಕೆ ದಾಸನು, ಸಿನಿಮಾ ಹುಚ್ಚಿಗೆ ದಾಸರು, ಸುಳ್ಳು ಹೇಳುವವರು ಆ ಆತ್ಮಕ್ಕೆ ದಾಸರು, ಲವ್ ಮಾಡುವವರು ಆ ಅಶುದ್ಧ ಆತ್ಮಕ್ಕೆ ದಾಸರು. ಸೊ ಎನಿಥಿಂಗ್ ಅಂಡ್ ಎವ್ರಿವನ್ ಎಂಥ ಪಾಪವು ಮಾಡ್ತಾರೋ ಅವರು ಅದಕ್ಕೆ ದಾಸರು. ಅಪ್ಪ ಹೇಳ್ತಾ ಇದ್ದಾರೆ, ಇದರಿಂದ ಬಿಡುಗಡೆ ಮಾಡುವುದಕ್ಕೆ ನಾನು ಬಂದೀನಿ. ಇಂಥ ಕತ್ತಲೆಯಿಂದ ನಿನ್ನನ್ನು ಬೆಳಕಕ್ಕೆ ಕರೆದರುವುದು ಮಾತ್ರ ಅಲ್ಲ, ಎಂಥ ಮನುಷ್ಯನನ್ನು ಪ್ರಜ್ವಲಿಸುವಂಥ ಬೆಳಕಿನ, ಎಂಥ ಮನುಷ್ಯನನ್ನು ಎಂಥ ತಿಪ್ಪೆಯಿಂದಲೂ ತೆಗೆದು ಅರಸನಲ್ಲಿ ಅಧಿಕಾರಿಯೊಂದಿಗೆ ಕುಳಿರಿಸುವುದಿಗೆ ಕುಂಡ್ರಿಸುವುದಿಗೆ ಅಧಿಕಾರವುಳ್ಳದಂಥ ಬೆಳಕಿನ. ಆದರೆ ನಾನು ಸತ್ಯ, ರಿಕಾ ಡ್ಯಾನ್ಸ್ ಮಾಡಿಕೊಂಡು, ಕಾರ್ಡ್ಸ್ ಆಡಿಕೊಂಡು, ಲವ್ ಮಾಡಿಕೊಂಡು ಯೇಸು ಕ್ರಿಸ್ತನ ಜೊತೆಗೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕೆಂತಂದರೆ ಅದು ಪರಿಶುದ್ಧ, ಅದು ಸತ್ಯ, ಅದು ಕರೆಯುತ್ತಾ ಇದೆ. ಸುಮ್ಮನೆ ಅಲ್ಲ, ದೇವ ಮಗನಾಗಿ ಮಗಳಾಗಿ ಮಾಡುವುದಿಗೆ ಅಲ್ಲೆಲೂಯ. ಎಲ್ಲವನ್ನು ಮಾಡುವಂತ ಕೃಪೆಯ ಮೇಲೆ ಕೃಪೆ ಹೊಂದಿಕೊಳ್ಳುವುದಕ್ಕಾಗಿ ಅದು ಕರೆಯುತ್ತಾ ಇದೆ. 24 ಓದಮ್ಮ, 24 ಅದರಲ್ಲಿ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ ಎಂದು ನಿಮಗೆ ಹೇಳಿದೆ. ಹೌದು, ಅಲ್ಲಿ ಹೇಳುತ್ತಾರೆ, ನೀವು ಸತ್ಯವನ್ನ ಅನುಸರಿಸದೇ ಇರುವುದಾದರೆ ನಿಮ್ಮ ಪಾಪಗಳಲ್ಲಿ ಸಾಯುವಿರಿ. ಲಾಸ್ಟ್. ನಾನು ಬೆಳಕು, ನಾನು ಬಂದಿದ್ರು ಸಗ, ನಾನು ಪ್ರಾಣವೇ ಕೊಟ್ಟರು ಸಗ, ಇನ್ನು ಮೇಲೆ ನಾನು ಏನು ಮಾಡೋಕ್ಕಾಗ್ತದೆ? ಯೇಸು ಏನು ಮಾಡೋಕ್ಕಾಗಲ್ಲ. ಯೇಸು ಹೇಳ್ತಾರೆ, ಅಗಲೊತ್ತಿ ಇರುವ ತನಕ ನಾನು ಕೆಲಸ ಮಾಡ್ತೀನಿ. ಕೃಪೆಯ ಕಾಲ ಇನ್ನು ಸ್ವಲ್ಪ ದಿವಸ, ಕೃಪೆಯ ಕಾಲ ಮುಗಿಯಕ್ಕೆ ಬರ್ತದೆ, ನಾನು ಪುನಃ ನ್ಯಾಯಾಧಿಪತಿಯಾಗಿ ಬರಲಿಕ್ಕಿದ್ದೇನೆ. ನಿನ್ನ ತಪ್ಪನ್ನು ಸುಮ್ಮನೆ ಶಮಿಸಿಕೊಂಡು ಇರುವುದಕ್ಕೆ, ಕ್ಷಮಾ ಕೊಡುವುದಕ್ಕೆ ಕೃಪಾಪೂರ್ಣನಾಗಿ ಬರುವುದಿಲ್ಲ, ನ್ಯಾಯ ತೀರಿಸುವಂಥ ನ್ಯಾಯಾಧಿಪತಿಯಾಗಿ ಇದ್ದೇನೆ. ಆದ ಕಾರಣ ಬೇಗನೆ ಮನ ತಿರುಗಿರಿ, ಇಲ್ಲದಿದ್ದರೆ ನಿಮ್ಮ ಪಾಪದಲ್ಲಿ ನೀವು ಸಾಯುವಿರಿ ಎಂಬುದಾಗಿ ಅಲ್ಲಿ ದೇವರು ಹೇಳುತ್ತಾರೆ. ಕೊನೆಯದಾಗಿ ಓದಿ ಮುಗಿಸ್ಬಿಡೋಣ. ಯೋವಾನ್ ಸುವಾರ್ತೆ 12:35-36 ಓದಮ್ಮ. ಯೋವಾನ್ 12:35-36. ಯೇಸು ಅವರಿಗೆ ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಬೆಳಕು ಕೃಪೆಯ ಕಾಲ, ಇವತ್ತೇ ಕೃಪೆಯ ಕಾಲ. ಈ ಕೃಪೆಯ ಕಾಲ ಇರುವಾಗಲೇ ಅದರೊಂದಿಗೆ ಸಂಚರಿಸಕ್ಕೆ ಬನ್ನಿರಿ. ಅಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 36
ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು ತಿಳಿಯುವುದಿಲ್ಲ ನಿಮಗೆ ಬೆಳಕು ಇರುವಾಗಲೇ ಏನ್ ತಿಳಿತಾ ಇಲ್ಲ ಅಯ್ಯ ಏನ್ ತಿಳಿತಾ ಇಲ್ಲ ಏನ್ ಮಾಡಬೇಕಂತ ತಿಳಿತಾ ಇಲ್ಲ ಎಲ್ಲಿ ಹೋಗ್ತೀನಿ ಅಂತ ತಿಳಿತಾ ಇಲ್ಲ ಎಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಎಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಬೆಳಕು ಕಾಲಕ್ಕೆ ದೀಪ ಹೋಗುವಂತ ದಾರಿಗೆ ದೇವರ ವಾಕ್ಯ ಅದು ಬೆಳಕಾಗಿದೆ ಅದು ಬೆಳಕು ತೋರಿಸ್ತದೆ ಅದು ಕತ್ತಲೆಯಲ್ಲಿ ಎಡವುವಂತೆ ಮಾಡುವುದೇ ಇಲ್ಲ ಸ್ತೋತ್ರ 46 ಓದಿ ಮುಗಿಸ್ಬಿಡಮ್ಮ ನನ್ನನ್ನು ನಂಬುವ ಒಬ್ಬನಾದರೂ ನನ್ನನ್ನು ನಂಬುವಂತ ಬೆಳಕನ್ನ ನಂಬುವಂತ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ಕತ್ತಲೆಯಲ್ಲಿ ಇರಲೇಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದೆ ನಾನು ಬೆಳಕಾಗಿ ಲೋಕಕ್ಕೆ ಬಂದೆ ಹಲ್ಲೆಲೂಯ ಯೇಸು ನನ್ನ ಬಾಲಿಗೆ ಬೆಳಕಾದ ಕಣ್ಗಳ ಮುಚ್ಚಿ ಪ್ರಾರ್ಥಿಸೋಣ ನನಗೆಷ್ಟು ಆನಂದ ನನ್ನ ಹೃದಯದೊಳು ಯೇಸು ನನ್ನ ಆಲೋಚನೆಯು ಯೇಸು ನನ್ನ ಹೃದಯದೊಳು ಯೇಸು ನನ್ನ ಆಲೋಚನೆಯು ಯೇಸು ಯೇಸು ನನ್ನ ಪಾವಕತ್ತಲೆಯೂನಿಗೆ ತೂ ಎಲ್ಲ ಮಾಯೆಯು ಮರೆಯಾಗಿತ್ತು ಪಾವಕತ್ತಲೆಯು ಮಾರ್ಗ ತಪ್ಪಿ ಹೋದನನ್ನ ನಿನ್ನ ಪ್ರೀತಿಗೆ ಸೆಳೆದುಕೊಂಡೆ ಮಾರ್ಗ ತಪ್ಪಿ ಹೋದನನ್ನ ಪ್ರೀತಿಗೆ ಸೆಳೆದುಕೊಂಡೆ ನನ್ನ ಹೃದಯದೊಳು ಯೇಸು ನನ್ನ ಆಲೋಚನೆ